ಈಗ ಹತೋಟಿಯಲ್ಲಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ರಾತ್ರಿ 9 ಗಂಟೆ ಒಳಗೆ ಕ್ಲಬ್ ಬಾರ್ ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕೆಂದು ಪೊಲೀಸ್ ಕಮಿಷನರ್ ಆಜ್ಞೆ ಹೊರಡಿಸಿದ್ದಾರೆ ಸಿಟಿನಲ್ಲಿ ಎಲ್ಲ ಕಡೆ ಕಮ್ಯುನಲ್ ರಿಯಲ್ ಶುರುವಾಗಿದೆ ರಾತ್ರಿ 9 ಗಂಟೆ ಆದ್ಮೇಲೆ ಕ್ಲಬ್ನ ಕ್ಲೋಸ್ ಮಾಡಬೇಕು ಅಂತ ಆರ್ಡರ್ಸ್ ಇರೋದು ಗೊತ್ತು ತಾನೆ ನಾನು ಹೇಳಿದ ಯಾರಿಗೂ ಕೇಳಿಸ್ಲಿಲ್ವಾ ಯಾವನೋ ಇದ್ರು ಓನರು ಮಜ್ಮುನಿಯ ಓನರ್ ಕಷ್ಟ ಇರೋ ಜನ ದೇವ್ರ ಹತ್ರ ಹೋಗಿ ಬೇಡ್ಕೋತಾರೆ ಕ್ಯಾರಿಯಾನ್ ಸುಖ ಬಯಸೋರು ಕ್ಲಬ್ಗೆ ಬರ್ತಾರೆ ಆಯಸ್ ಮುಗ್ದಿರೋ ಪೊಲೀಸ್ ಆಫೀಸರ್ಸ್ ಇಲ್ಲಿ ಬಂದು ಜೋರಾಗಿ ಮಾತಾಡ್ತಾರೆ ನಿನ್ನಂಗೆ ಕಚ್ಚೋ ನಾಯಿ ಬೊಗಳೋದಿಲ್ಲ ನನಗೆ ಬೊಗಳಿಯ ಅಭ್ಯಾಸ ಇಲ್ಲ ನಡೆಯೋ ಸೆಷನ್ಗೆ ಜನಗಳಿಗೆ ರಕ್ಷಣೆ ಕೊಡೋ ನಾವು ನಮ್ಮಲ್ಲೇ ಒಬ್ಬನೊಬ್ಬ ಸಾಮಾನ್ಯ ರೌಡಿ ಕೊಲೆ ಮಾಡಿದಾನೆ ಅಂತಂದ್ರೆ ಜನಗಳು ನಮ್ಮನ್ನು ಹೇಗ್ರಿ ನಂಬುತ್ತಾರೆ ಇದ್ರ ಬಗ್ಗೆ ನೀವು ಯಾರಾದರೂ ಯೋಚನೆ ಮಾಡಿದೀರಾ ಇವತ್ತು ಪೇಪರ್ನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಏನಂತ ಬರೆದಿದ್ದಾರೆ ಕೈಲಾಗದವರು ಅಂತ ಬರೆದಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ನಾಳೆ ನರಸತ್ತ ನಾಮರ್ದಗಳು ಅಂತ ಬರೀತಾರೆ ಅದಕ್ಕೆ ಅವಕಾಶ ಕೊಡದೆ ನಾಳೆನೆ ಸಿಟಿನಲ್ಲಿ ಕ್ರೈಮ್ ಲೆವೆಲ್ನ ಕಡಿಮೆ ಮಾಡೋದು ಪ್ರಯತ್ನ ಪಡಿ That's my order. Dismiss! Hey,
ರಾಜ ಬಂದಿರ್ಬೇಕು, ತಗೊಂಡು ಹೋಗಿ ಮಾಮೂಲಿ ಕೊಟ್ಬಿಡು. ಏಯ್, ಏನ್ ಕಲೆಕ್ಷನ್ ಕಮ್ಮಿ ಇದೆ? ಎದುರುಗಡೆ ಇನ್ನೊಂದ್ ಮನೆ ಶುರುವಾಗಿದೆ, ಯಾರು ಬರ್ತಾ ಇಲ್ಲ. ಕರೆ ಅವಳ. ದಾದಗಿರಿ ಮಾಡ್ತೀನೋ ಇದಕ್ಕೆಲ್ಲ? ಹೆದ್ರೋಳಲ್ಲ ನಾನು, ನಿನ್ನಂತವ್ರನ್ನ ಎಷ್ಟು ಜನ ನೋಡಿದೀನಿ. ಹೋಗಲ್ಲ. ತಿಲೋತ್ತಮ. ಬರೀ ತಿಲೋತ್ತಮ ಅಲ್ಲ, ತಿಲೋತ್ತಮ ರಾಜ. ಅದು ಎಲ್ಲರೂ ನನ್ನ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದಾರೆ. ನನ್ಗಾಗ್ಲೇ ಓಟಕ್ಕ ವಯಸ್ಸಾಗಿದೆ, ಅದಕ್ಕೆ ತಿಲೋತ್ತಮ ಏಜ್ 18 ಅಂತ ಇಟ್ಕೊಂಡಿರೋದು. ಮಾಮೂಲ್, ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೆ, ತಗೋ. ಮಾಲು ಮಾಲು ರೆಡಿ. ಸುಕುರುಕು ಬೇಗ ಬಂದ್ರೆ. ಏನ್ ರಾಜ ನೀನು? ನಾನು ಕರ್ಣ ವಂಶದವನು, ಒಂದ್ಸಲ ಮುಟ್ತವ್ರನ್ನ ಇನ್ನೊಂದ್ಸಲ ಮುಟ್ಟಲ್ಲ, ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನೀನ್ ಕೇಳ್ದಾಗೆಲ್ಲ ಹೊಸ ಹುಡುಗಿನ ಕರ್ಕೊಂಡ್ ಬರಕ್ಕೆ ಇಲ್ಲ ಸೃಷ್ಟಿ ಮಾಡಕ್ಕೆ ನಾನು ಬ್ರಹ್ಮನ. ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ? ರಾಜ, ಆಸಿಡ್ ರಾಜ. ಯಾರೇಳು? ರಾಜ, ಆಸಿಡ್ ರಾಜ. ನನಗೆ ಬೇಕು ಅಂದ್ಮೇಲೆ ಬೇಕು, ಇಲ್ಲ ಅಂದ್ರೆ ಹೆಂಗಸರಲ್ಲ ನನಗೆ ಗೊತ್ತಿರೋದು ಎರಡೇ ಸಂಬಂಧ, ಮೈ ನೆರೆದ ಇರೋರು ಮಕ್ಕಳಿದ್ದಂಗೆ, ಮುಟ್ ನಿಂತಿರೋರು ತಾಯಿದ್ದಂಗೆ. ನೀನಾಗ ಬಂದ್ರೆ ಅದು ಸಂಬಳ, ನಾನು ಫೋರ್ಸ್ ಮಾಡಿದ್ರೆ ಅದು ಲಂಚ. ಇವೆರಡನ್ನೂ ಬಿಟ್ರೆ ನನಗ್ ಗೊತ್ತಿರೋದು ಒಂದೇ. ಒಂದು ಹೆಣ್ಣಿನ ಮೇಲೆ ಒಬ್ಬ ರೌಡಿ ಆಸಿಡ್ ಹಾಕಿದಾನೆ ಅಂದ್ರೆ ಏನ್ ಅರ್ಥ? ರಕ್ಷಣೆ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಏನ್ ಪ್ರಯೋಜನ? ಹೌದು ಸರ್, ನಮ್ ಡಿಪಾರ್ಟ್ಮೆಂಟ್ ಪಿಸಿ ಮೇಲೂ ಆಸಿಡ್ ಹಾಕಿದ್ದಾರೆ. ಅದು ನಿಮ್ ಡಿಪಾರ್ಟ್ಮೆಂಟ್ ವೀಕ್ನೆಸ್, ನಿಮ್ ಹಣೆ ಬರಹ. ಅವನು ಒಂದ್ ಹೆಂಗಸಿನ ಮೇಲೆ ಆಸಿಡ್ ಹಾಕಿದ್ನಲ್ಲ, ಅದೇನಾಯ್ತು? ಜನ ಬಂದು ನಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಾವೇನಂತ ಉತ್ತರ ಹೇಳೋದು? ನೋಡ್ರಿ, ನಾವು ಜನಗಳಿಂದ ಆರಿಸ್ ಬಂದಿರೋರು, ನಮಗೆ ಅವ್ರ ಯೋಗಕ್ಷೇಮ ಮುಖ್ಯ. ರೀ ಮಿಸ್ಟರ್ ದೊಡ್ಡಯ್ಯ, ನಿಮ್ಮ ಮಾತು ನೂರಕ್ಕೂ ನೂರು ಸತ್ಯ. ಹಾಗಂತ ಕೂಗಾಡಿ ಏನಪ್ಪ ಪ್ರಯೋಜನ? ತಪ್ಪು ಎಲ್ಲಿದೆ ಅಂತ ಹುಡುಕೋಣ. ತಪ್ಪನ್ನ ನಿಮ್ಮಲ್ಲೇ ಇಟ್ಕೊಂಡು ಕಂಡು ಹಿಡಿಯೋದು ಬೇರೆನಾ? ನಾನೇನ್ರಿ ತಪ್ಪು ಮಾಡಿದೆ? ಗುಲ್ಗಂಜಿ ನನ್ನ ಮೈಯೆಲ್ಲಾ ಕೆಂಪಗೈತೆ ಅಂತ ತಿಳ್ಕೊಂಡಿತ್ತಂತೆ, ಆದ್ರೆ ಅಂಡಲ್ ಕಪ್ಪಿರೋದು ಗೊತ್ತಿರಲಿಲ್ವೇನೋ. ನಿಮ್ ಸಿಎಂ ಗಿರಿ ಜೊತೆಗೆ ನನ್ನ ಹತ್ರ ಇದ್ದಿದ್ ಹೋಮ್ ಮಿನಿಸ್ಟರ್ ಗಿರಿ ಬೇರೆ ಕಿತ್ಕೊಂಡು ಅಂಟಿಸ್ಕೊಂಡ್ರಲ್ರಿ. ಈಗ ಅಧಿಕಾರದಲ್ಲಿರೋದು ನೀವು ತಾನೆ, ತಪ್ಪು ಮಾಡಿರೋದು ನೀವು ತಾನೆ. ರಾಜೀನಾಮೆ ಕೊಡ್ರಿ, ನಿಮ್ಗೆ ಯಾಕೆ ಅಧಿಕಾರ? ಅವ್ರ ಯಾಕೆ ರಾಜೀನಾಮೆ ಕೊಡ್ಬೇಕು? ಬಾಯ್ ಬಿಟ್ಟು ಸುಮ್ಮನೆ ಕುತ್ಕೊಳ್ಳಯ್ಯ, ನಂದೆಲ್ಲ ಇಲ್ಲಿಂದ ನೀನ್ ಮಧ್ಯ ಬರ್ಬೇಡ. ಅಲ್ರಿ, ನಾವೆಲ್ಲ ಒಂದು ಪಾರ್ಟಿ ಜನ, ಏನಾದ್ರೂ ಡಿಫ್ರೆನ್ಸಸ್ ಇದ್ರೆ ಅದು ಪಾರ್ಟಿ ಒಳಗ್ ತೀರ್ಮಾನ ಆಗ್ಬೇಕು. ಅದ್ ಬಿಟ್ಟು ಈ ಅಪೋಸಿಷನ್ ಪಾರ್ಟಿ ತರ ರಿಸೈನ್ ಮಾಡಿ ರಿಸೈನ್ ಮಾಡಿ ಅಂತ ಹೇಳ್ತಿರಲ್ಲ, ಇದಕ್ಕೇನಾದ್ರೂ ಅರ್ಥ ಇದೆಯೇನ್ರಿ? ನ್ಯಾಯ ಕೇಳಕ್ಕೆ ಹೆತ್ತೋಳಾದ್ರೇನು ಎಂಡ್ರಾದ್ರೇನು ಎರಡು ಒಂದೇ. ಈ ಕ್ರೈಮ್ಗೆಲ್ಲ ಇನ್ನೊಂದು ತಿಂಗಳೊಳಗಾಗಿ ಮಂಗಳ ಆಡಬೇಕು. ಸರ್ಟನ್ಲಿ ಸರ್, ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಪೊಲಿಟಿಷಿಯನ್ ಸಹಕಾರ ಬೇಕು. ನಾವು ಮಾಡೋ ಕೆಲಸದಲ್ಲಿ ಯಾರು ತಲೆ ಹಾಕಬಾರ್ದು. ಎಸ್, ಐ ಅಂಡರ್ಸ್ಟ್ಯಾಂಡ್ ದಟ್. ನಮ್ಮ ಸರ್ಕಾರದಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಏನೇನು ಸಹಾಯ ಬೇಕೋ ಎಲ್ಲ ಮಾಡೋಕ್ಕೂ ಸಿದ್ಧ, ಅದಕ್ಕೆ ನಾನು ಗ್ಯಾರಂಟಿ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಪಾಸಿಟಿವ್ ರಿಸಲ್ಟ್. ದಿಸ್ ಇಸ್ ಸಿಎಂಸ್ ಆರ್ಡರ್. ಇದಕ್ಕೆ ಒಬ್ಬ ಎಮಿನೆಂಟ್ ಆಫೀಸರ್ ಬೇಕು, ಅವರು ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್.
ಇಸ್ ದೇರ್ ಎನಿ ಪ್ರಾಬ್ಲಮ್? ದೇರ್ ಇಸ್ ನೋ ಪ್ರಾಬ್ಲಮ್. ಹಿ ಇಸ್ ಸಿನ್ಸರ್ ಆಫೀಸರ್ ಅನ್ನೋದ್ರಲ್ಲಿ ಡೌಟ್ ಏನಿಲ್ಲ. ಬಟ್ ಹಿ ಇಸ್ ಎಮೋಷನಲ್, ಆರೋಗೆಂಟ್ ಅಂಡ್ ಶಾರ್ಟ್ ಟೆಂಪರ್ಡ್. ರೋಷ ಆವೇಶ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋರ್ನ ಪೊಲೀಸ್ ಅಂತಾರೆ. ಆ ಗುಂಪಿಗೆ ಸೇರಿದವನೇ ಅಶೋಕ್ ಕುಮಾರ್. ಸರಿ ಸರ್, ಏನಾಯ್ತು ಸರ್? ಮಗುನ್ ಕರ್ಕೊಂಡ್ಬಂದು ಅರ್ಧ ಗಂಟೆ ಆಯ್ತು. ಎಲ್ಲಿ ಆ ಹೋಗಿದ್ರಿ? ನಾನು ಅದೆಲ್ಲ ನೋಡ್ಕೋತೀನಿ. ಮಗುಗೆ ಏನಾದ್ರೂ ಆದ್ರೆ ನಾನು ಸುಮ್ಮನೆ ಬಿಡಲ್ಲ. ನೀನು ನನಗೆ ಅಣ್ಣ ಅಂತ ಕರೆದಿದ್ದೀಯ, ಅದಕ್ಕೆ ಆದ್ರೂ ನಾನು ಅರ್ಥ ಕೊಡ್ತೀನಿ. ಆದ್ರೆ ನಾನು ಹಿಂದೂ ಅಲ್ಲ, ಮುಸ್ಲಿಂ. ನನ್ನ ಮಗನಿಗೆ ಏನಾದ್ರೂ ಆಗ್ಬೇಕು, ಇಡೀ ಮುಸ್ಲಿಂ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಸುಮ್ಮನೆ ಅಯ್ಯ, ನಾನು ನಿನ್ ಮಗನಿಗೆ ರಕ್ತ ಕೊಟ್ರೆ ಅವನ ಮನೆಯಲ್ಲಿ ಮುಸ್ಲಿಂ ರಕ್ತ ಹರಿದಿರುತ್ತೆ, ಆಗ ನೀನು ಅವನಿಗೆ ಸಾಯಿಸ್ಬಿಡ್ತೀಯಾ? ಮುಸಲ್ಮಾನ್ ನಮ್ ದೋನೋ ಬಾಯ್ ಬಾಯ್ ಅಣ್ಣ. ನೀನು ನಿಜವಾದ ಮುಸ್ಲಿಮ. ಕ್ಯೂ ನಿಜವಾದ ಮುಸ್ಲಿಂ ಯಾರು ಗೊತ್ತಾ? ಪಕ್ಕದ ಮನೆಯವನು ಹಸುಕೊಂಡಿದ್ದಾಗ ಅವನು ಹಿಂದಿನ ಮುಸ್ಲಿಮ ಅಂತ ನೋಡಿದೆ, ಅವನು ಹೊಟ್ಟೆ ತುಂಬಿಸಿ ಆಮೇಲೆ ಊಟ ಮಾಡ್ತಾನಲ್ಲ ಅವನು. ಸಚ್ಚ ಮುಸ್ಲಿಂ ಅಚ್ಚ ಇನ್ಸಾನ್ ಹೋತಾ ಹೈ, ಅಚ್ಚ ಇನ್ಸಾನ್ ಹಿಂದೂ ಮೇ ಭಿ ಹೈ. ಕ್ಯೂ ಮಾಲೂಮ್ ಹೈ? ಅವ್ರು ಜಾಗ ಕೊಟ್ಟಿದ್ದಕ್ಕೆ ಬಾಯ್. ನಾವು ಇವತ್ತು ಇಲ್ಲಿರೋದು ಅವ್ರು ಏಕ್ ಬಾತ್ ಯಾದ್ರಿಗೂ ಸಿರಫ್ ಮುಸ್ಲಿಂ ಮುಸ್ಲಿಂ ಭಾಯಿ ಭಾಯಿ ನೈ, ಹಿಂದೂ ಹಿಂದೂ ಭಾಯಿ ಭಾಯಿ ನೈ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಹೈ. ಸಮಝೆ? ವೆರಿ ಗುಡ್. ವೆಲ್ ಸರ್, ನಿಮ್ಮ ಹೆಸರೇನು? ಅಲ್ಲಾ ಬಕ್ಷ್. ನೋಡಿ, ನಾವು ಪಬ್ಲಿಕ್ ಸರ್ವೆಂಟ್ಸ್, ಅವ್ರ ಸೇವೆನೇ ನಮಗೆ ಗುರಿ. ಅದು ನಮಗೆ ಬೇರೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನೀವೇ ಮೊದಲು ಬ್ಲಡ್ ಡೊನೇಟ್ ಮಾಡಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋದಕ್ಕೆ ನಾಂದಿ ಹಾಕಿ. ಎಸ್ ಸರ್. ಸರ್, ಕಂಟ್ರೋಲ್ ರೂಮಿಂದ ಕಾಲ್ ಬಂದಿತ್ತು. ಆಕ್ಸಿಡೆಂಟ್ ಮಾಡಿದ ಕಾರು ಮ್ಯಾಜಿಸ್ಟ್ರೇಟ್ದಂತೆ, ಅವ್ರನ್ನ ಅಲ್ಲಿ ಇರಿಸ್ಕೊಂಡಿದ್ದಾರಂತೆ. ತಮಗೆ ಈ ವಿಷಯ ತಿಳಿಸಿಬಿಡಿ ಅಂದರು. ಆಲ್ ರೈಟ್ ಸರ್. ಸರ್ ಸರ್, ನೀವು ಅಶೋಕ್ ಕುಮಾರ್ ಅಲ್ವ ಸರ್? ಎಸ್. ಏನ ಎಷ್ಟು ದಿವಸದ ಗಾಡಿ ಓಡಿಸ್ತಾ ಇದೆಯಾ? ಆಕ್ಸಿಡೆಂಟ್ ಆದ್ಮೇಲೆ ಗಾಡಿ ನಿಲ್ಲಿಸ್ಬೇಕು ಅನ್ನೋ ಬುದ್ಧಿ ನನಗೆ? ಸರ್, ನಾನು ಗಾಡಿ ನಿಲ್ಲಿಸ್ಬೇಕು ಅಂತಿದ್ದೆ, ಅಷ್ಟೊಳಗೆ ಸಾಹೇಬರು ಅರ್ಜೆಂಟಾಗಿ ಹೋಗ್ಬೇಕು ಅಂದರು. ಏನು ಸರ್, ಊರಿಗೆ ನ್ಯಾಯ ಹೇಳೋರು ನೀವು? ಇದು ನಿಮಗೆ ನ್ಯಾಯ ಅನ್ಸುತ್ತಾ? ಒಂದು ಅರ್ಜೆಂಟ್ ಕೇಸು, ಜಡ್ಜ್ಮೆಂಟ್. ಅದಕ್ಕೋಸ್ಕರ ಫಾಸ್ಟ್ ಹೋಗಿ ಆಕ್ಷನ್ ಮಾಡ್ಬಿಟ್ರ? ನೀವು ಫಾಸ್ಟ್ ಹೋಗಿ ಏನು ಸರ್ ಮಾಡ್ತಿದ್ರಿ? ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ತಾ ಇದ್ರಿ, ಅದಕ್ಕೋಸ್ಕರ ನಿರುಪಾಧಿ ಆಕ್ಷನ್ ಶಿಕ್ಷೆ ಅನ್ಬೋಸ್ಬೇಕು. ಆಕ್ಸಿಡೆಂಟ್ ಆದಮೇಲೆ ನಿಲ್ಲಿಸಿ ನೋಡೋ ಕರ್ಟಸ್ ಇಲ್ಲ ಸರ್ ನಿಮಗೆ? ಹೆಣ್ಣಾಗಿ ಹುಟ್ಟೋದೆ ಪಾಪ ಅನ್ನೋ ಈ ಕಾಲದಲ್ಲಿ ಆ ಹುಡುಗಿ ಕೈಯೋ ಕಾಲ ಏನಾದರೂ ಆಗಿದ್ರೆ ಹೆಂಗತಿ? ಒಂದು ವೇಳೆ ನಿಮ್ಮ ಮಗಳಿಗೆ ಏನಾದರೂ ಆಗಿದ್ರೆ ಏನು ಮಾಡ್ತಿದ್ರಿ? ನಿಮಗಿರೋ ಪವರ್ ಎಲ್ಲ ಉಪಯೋಗಿಸಿ ಊರೆಲ್ಲ ರಂಪರಾಮಣೆ ಮಾಡ್ತಿದ್ರಿ. ನಮ್ಮ ಸಿಸ್ಟಮಲ್ಲಿ ಇರೋದು ಇದೊಂದೇ ಸರ್ ತಪ್ಪು. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನೀವಿದ್ದೀರಾ. ಆದರೆ ನೀವು ಒಂದು ವೇಳೆ ತಪ್ಪು ತೀರ್ಪು ಬರೆದ್ರೆ ಅದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಕೇಳೋ ಅಧಿಕಾರ ಸರ್ಕಾರ ನಮಗೆ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟ ಬಂದಾಗ ಆಡ್ತೀರ. ಆದರೆ ಯಾವಾಗಲೂ ಹೀಗೆ ನಡೆಯುತ್ತೆ ಅಂತ ಅನ್ಕೋಬೇಡಿ. ರೈಟ್ರನ್ನು ಕರೀರಿ. ಮಿಸ್ಟರ್ ಅಶೋಕ್ ಕುಮಾರ್, ಐ ಆಮ್ ಸಾರಿ.
ಎಕ್ಸ್ಟ್ರೀಮ್ಲಿ ಸಾರಿ. ಆ ಹುಡುಗಿಗೆ ಏನು ಹೆಚ್ಚು ಕಮ್ಮಿ ಆದರೂ ನಾನು ನೋಡ್ಕೋತೀನಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಐ ವಿಲ್ ಬೇರೆ ಬಿಲೀವ್ ಮೀ ಪ್ಲೀಸ್. ಓಕೆ ಸರ್, ನಿಮ್ಮ ತಪ್ಪನ್ನು ನೀವು ತಿಳ್ಕೊಂಡ್ರಲ್ಲ ಅಷ್ಟೇ ಸರ್. ಕಮಿಷನ್ ಆಫೀಸಿಂದ ಫೋನ್. ಹಾಂ ಬನ್ನಿ ಅಶೋಕ್ ಕುಮಾರ್, ಪ್ಲೀಸ್ ಕಮ್. ಇದು ನಿಮ್ಮ ಟ್ರಾನ್ಸ್ಫರ್ ಆರ್ಡರ್. ಐ ಆಮ್ ಸಾರಿ ಸರ್. ಯಾಕೆ, ಏನಾಯ್ತು ಸರ್? ನಾನು ಟ್ರಾನ್ಸ್ಫರ್ ಆಗಿ ಈಗ ತನಕ 6 ತಿಂಗಳು ಆಯಿತು. ಎಷ್ಟೋ ಧೂಳು ಹಿಡ್ಕೋತಿದ್ದ ಕೇಸ್ ಎಲ್ಲ ಈಗ ತನಕ ಕ್ಲಿಯರ್ ಆಗ್ತಾ ಇದೆ. ನಾನು ಟ್ರಾನ್ಸ್ಫರ್ ಆದರೆ ಮತ್ತೆ ಅವೆಲ್ಲ ಧೂಳು ಇಡುತ್ತೆ ಸರ್. ಬೇರೆ ಏನಾದರೂ ಅಲ್ಲಿಗೆ ಪೋಸ್ಟ್ ಮಾಡ್ಬೋದಲ್ಲ ಸರ್. ಆ ಏರಿಯಾಗೆ ಹೋಗೋಕೆ ಯಾರೂ ಒಪ್ತಾ ಇಲ್ವಲ್ಲ? ಯಾಕೆ ಸರ್, ಎಲ್ರಿಗೂ ತಮ್ಮ ಹೆಂಡತಿ ಮಕ್ಕಳು ತಬ್ಲಿ ಆಗ್ತಾರೋ ಅನ್ನೋ ಭಯಾನ? ಯಾರು ಹೋಗದೇ ಇದ್ದ ಜಾಗಕ್ಕೆ ನನ್ನನ್ನು ಯಾಕೆ ಪೋಸ್ಟಿಂಗ್ ಮಾಡ್ತಾ ಇದ್ದೀರಾ? ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತಾನಾ? ಮಿಸ್ಟರ್ ಅಶೋಕ್, ದಿಸ್ ಇಸ್ ಹೈಯರ್ ಆಫೀಸ್ ಆರ್ಡರ್, ಯು ಶುಡ್ ಒಬೇ ಇಟ್. ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕೊಳಕ್ ಆಗಲ್ಲ ಮೇಡಮ್. ಅಲ್ಲಿಗೆ ಯಾವ ಆಫೀಸರು ಹೋಗ್ತಾ ಇಲ್ಲ ಅಂದಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ. ಅದು ಏನು ಅಂತ ಯೋಚನೆ ಮಾಡಿದ್ದೀರಾ? ಏನ್ ನಿಮ್ಮ ಮಾತಿನ ಅರ್ಥ? ಲ್ಯಾಕ್ ಆಫ್ ಸೆಕ್ಯೂರಿಟಿ. ನಮಗೆ ಸೆಕ್ಯೂರಿಟಿ ಇಲ್ಲದೆ ಇರೋದು. ನೀವು ಪಿ ಸಿಲಿ ಏನ್ ಕೊಟ್ಟಿದ್ದೀರಾ? ಅದೇ 1947 ಕಾಲದ ರೈಫಲ್ಗಳು. ಒಂದು ಸಲ ಗುಂಡಾರಿಸಿ ಮತ್ತೆ ಲೋಡ್ ಮಾಡೋದಕ್ಕೆ 1/2 ಗಂಟೆ ಟೈಮ್ ಬೇಕು. ಮತ್ತೆ ನಮಗೆ ಈ 6 ಬುಲೆಟಿನ ರಿವಾಲ್ವರ್. ಪ್ರತಿ ಸಲ ಗುಂಡಾರಿಸಿದಾಗಲು ಅದಕ್ಕೆ ಲೆಕ್ಕ ಕಾರಣ ಕೊಡಬೇಕು. ಏನ್ ಸರ್, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರೋರು ನಾವು ಗುಂಡ್ ಲೋಡ್ ಮಾಡೋರು ಕಾಯ್ತಾ ಕೂತಿರ್ತಾರಾ? ಅಥವಾ ನಮ್ಮ ಹತ್ರ 6 ಬುಲೆಟ್ ಇದೆ ಅಂತ 6 ಜನ ಬರ್ತಾರಾ? ಏನಾದ್ರೂ ಫಂಕ್ಷನ್ ಆದ್ರೆ ಇಲ್ಲ ಪೊಲಿಟಿಷಿಯನ್ಸ್ ಬಂದ್ರೆ ಸ್ಟೇಷನ್ ಅಲ್ಲಿರೋ ಅಷ್ಟೆಲ್ಲ ಪಿಸಿಗಳು ಸೆಕ್ಯೂರಿಟಿಗೋಸ್ಕರ ಕಳಿಸ್ತೀವಿ. ಮಂತ್ರಿಗಳಿಗೆ ಸೆಕ್ಯೂರಿಟಿ ಯಾಕೆ ಸರ್ ಬೇಕು? ಜನ ಅವ್ರನ್ನ ಇಷ್ಟಪಟ್ಟು ಆರಿಸಿದ್ದಾರೆ ಅಂದಮೇಲೆ ಜನರಿಂದ ಅವ್ರಿಗೆ ಯಾವ ತೊಂದರೆ ಆಗಲ್ಲ. ಹಾಗೊಂದು ವೇಳೆ ಆದ್ರೆ ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ನ್ಯಾಯ. ಅದನ್ನ ನಾವು ಕೊಟ್ರೆ ಏನು, ಇಲ್ಲ ಜನ ಕೊಟ್ರೆ ಎಲ್ಲ ಒಂದೇ. ನಿಜವಾದ ಸೆಕ್ಯೂರಿಟಿ ಬೇಕಾಗಿರೋದು ನಮಗೆ ಸರ್, ಪೊಲಿಟಿಷಿಯನ್ಸ್ಗೆ ಅಲ್ಲ. ದಿನ ಬೆಳಗಾದ್ರೆ ರೌಡಿಗಳು ದರೋಡೆಕಾರ ಜೊತೆ ಹೋರಾಡೋರು ನಾವು. ನಾವು ಮನೆಯಿಂದ ಹೊರಗೆ ಬಂದ್ರೆ ನಾಳೆ ನಾವು ಕುಂಕುಮ ಇಟ್ಕೋಬೇಕು ಬೇಡ ಅಂತ ಯೋಚನೆ ಮಾಡೋದು ನಮ್ಮ ಹೆಂಗ್ಸ್. ಅವ್ರು ಹೆಂಡ್ತಿರಲ್ಲ. ಏನ್ರಿ ಬಂದ್ ಕೆಲಸ ನೋಡಿ ಅಂದ್ರೆ ತಲೆ ಎಲ್ಲ ಮಾತಾಡ್ತೀರೇನ್ರಿ? ಈಗ ಯಾರು ಕಾಪಾ, ನೀವು ಸುತ್ತು ಇಷ್ಟ ಜನ ಪೊಲೀಸ್ ಆಫೀಸರ್ ಇದ್ದೀರಾ? ನೋಡೋಣ ರಿವಾಲ್ವರ್ಸ್ ಇದೆ, ಆದ್ರೂ ಇವ್ರು ಸೆಕ್ಯೂರಿಟಿ. ದೇಶಕ್ಕೋಸ್ಕರ ಹೋರಾಡಿದ 3 ಜನ ಗಾಂಧಿಯರಿಗೆ ನಾವು ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ. ಏನ್ ನಮ್ಮಂತರ್ಗತಿ? ಐ ಆಮ್ ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ವೀಕ್ನೆಸ್ ಎಷ್ಟಿ ಅಂತ ತೋರಿಸೋಕೋಸ್ಕರ ನಾನು ಹೀಗೆ ಮಾಡಿದೆ. ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಬಿಟ್ರೆ ಕ್ರಾಂತಿಕಾರಿ ತರ ಭಾಷಣ ಮಾಡೋಂಗಿದ್ದೀರಾ? ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಮೇಡಮ್. ಈಗಲಾದ್ರೂ ಗೊತ್ತಾಯ್ತಲ್ಲ, ಆದ್ರೆ ನಾನು ಹಾಕೊಂಡಿರೋದು ಕರ್ತವ್ಯನ ದೇವರು ಅಂತ ನಂಬಿರೋ ಕಾಕಿನ. ಭಜನೆ ಮಾಡೋ ಕಾವಿನೂ ಅಲ್ಲ, ಭಾಷಣ ಮಾಡೋ ಕಾದಿನೂ ಅಲ್ಲ. ಹಾಗಾದ್ರೆ ನಾವು ಹಾಕೊಂಡಿರೋದು ಕಾಕಿ ಅಲ್ವಾ? ಅಷ್ಟು ಗೊತ್ತಿಲ್ಲದ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ದೀರಾ? ಮಿಸ್ಟರ್ ಅಶೋಕ್ ಕುಮಾರ್, ಸಾರಿ ಮೇಡಮ್. ಈಗ ನೀವು ನನ್ನ ಮೇಲೆ ಜೋರ್ ಮಾಡೋದಕ್ಕೆ ಕಾಕಿ ಹಾಕೊಂಡ್ರೋ ಪೊಲೀಸ್ ಆಫೀಸರ್ ಅಲ್ಲ, ತಾಳಿ ಕಟ್ಟಿಸ್ಕೊಂಡ್ರು ನಾನು ಹೆಂಡತಿ. ಅದು ನನ್ಗೆ ಗೊತ್ತು. ಅದೇ ನಿನ್ ಬಿಹೇವಿಯರ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ಗೆ ಇರೋ ಹೆಸರೇನು ಗೊತ್ತಾ? ಶಾರ್ಟ್ ಟೆಂಪರ್ಡ್, ಎಮೋಷನಲ್, ಆರೋಗೆಂಟ್. ನಾನು ಇರೋದೇ ಹೀಗೆ, ಅದು ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನೀನ್ ಟ್ರಾನ್ಸ್ಫರ್ ಆರ್ಡರ್ ಒಪ್ಕೊಂಡೆ ತಾನೆ, ಮತ್ತೆ ಯಾಕೆ ಅಷ್ಟೊಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ಬೇಕಿತ್ತು? ನಾನು ಡ್ರಾಮಾ ಕ್ರಿಯೇಟ್ ಮಾಡಲಿಲ್ಲ, ಐ ಜಸ್ಟ್ ಎಕ್ಸ್ಪೋಸ್ ದ ಡಿಪಾರ್ಟ್ಮೆಂಟ್ ವೀಕ್ನೆಸ್. ಹಾಗಾದ್ರೆ ನಿನ್ಗೆ ಹೆಂಡತಿ ಇಲ್ಲ ಅಂತ ಹೇಳಿದ್ದು ಡ್ರಾಮಾನ ಸತ್ಯನ? ಅರೆ ನಾನ್ ಕೇಳ್ತಾನೆ ಇದ್ರೆ ಮೊದಲು ನನ್ ಗೊತ್ತಾ ಹೇಳು, ನಾನಿದ್ದು ಹೆಂಡತಿ ಇಲ್ಲ ಅಂತ ಹೇಗೆ ಹೇಳ್ತೀಯ? ಇಲ್ಲ ನಾನು ನಿನ್ ಬಿಡಲ್ಲ. ಅರೆ ಏನ್ ಸ್ಟ್ಯಾಚು? ಸ್ನಾನ ಮಾಡ್ಕೊಂಡು ಬರ್ತೀನಿ. ಎಷ್ಟೊಂದು ಸೈಲೆಂಟ್ ಆಗಿದೆ. ಓ, ನೀನ್ ಸ್ಟ್ಯಾಚು ಅಲ್ಲಿ ಇದೆಯಾ? ಅದಕ್ಕೆ ಸೈಲೆನ್ಸ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಅದೇನ್ ಮಾಡೋದು, ರಿಲ್ಯಾಕ್ಸ್ ಮಿಸ್ ಅರುಂಧತಿ. ಪ್ಲೀಸ್ ಪ್ರಿಪೇರ್ ದ ಡಿನ್ನರ್. ಇವತ್ತು ಡಿನ್ನರ್ ಮಾಡೋ ಮೂಡಿಲ್ಲ, ಹೋಟ್ಲ್ ಕರ್ಕೊಂಡು ಹೋಗು. ಹೋಟ್ಲ್ಗಾ? ಬೇಡಮ್ಮ, ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಹೌದಾ? ರಾತ್ರಿ ಬೆಡ್ರೂಮ್ ಬರ್ತೀಯಲ್ಲ, ಬೆಳಿಗ್ಗೆವರೆಗೂ ಸ್ಟ್ಯಾಚು ಮಾಡ್ತೀನಿ. ಅಯ್ಯೋ ಬೇಡಮ್ಮ, ಬಾಡಿ ಕೆಟ್ಟೋಗ್ಬಿಡುತ್ತೆ. ಅರೆ ಶಿವಾಜಿ,
ಪ್ರಯೋಜನ ಇಲ್ಲ. ನನ್ನ ಮಾತು ಕೇಳಿ, ಅಶೋಕ್ ಕುಮಾರ್ ಅವಶ್ಯಕತೆ ನಿಮ್ಗೆ ಎಷ್ಟಿದೆಯೋ ನಮ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ಇದೆ. ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡದೆ ಬೇರೆ ದಾರಿನೇ ಇಲ್ಲ. ಇಷ್ಟು ದಿವಸ ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ವಿ, ಈಗ ಅವ್ರನ್ನ ಕಳಿಸಿ ಜಾಗಣೆ ಮಾಡಿ ಅಂತ ಹೇಳ್ತಿದ್ದೀರಾ? ನಿಮ್ ಏರಿಯಾದಲ್ಲಿ ಗಲಾಟೆ ಆಗ್ತಿದ್ದಾಗ ಮೊದ್ಲದ ಏರಿಯಾ ಜನರು ಅಶೋಕ್ ಕುಮಾರ್ ಕಳ್ಸಲ್ಲ ಅಂತ ನಿಮ್ ತರ ಗಲಾಟೆ ಮಾಡಿದ್ರೆ ನಿಮ್ಗೆ ನೆಮ್ಮದಿ ಸಿಕ್ತಿತ್ತಾ? ಶಾಂತಿಯಾಗಿರ್ತಿದ್ರ? ನೀವು ಮಾತ್ರ ಸಂತೋಷವಾಗಿದ್ರೆ ಸಾಕ? ಅಕ್ಕಪಕ್ಕದವ್ರು ಯಾರು ಸಂತೋಷವಾಗಿರ್ಬಾರ್ದು? ಚಾಮರಾಜಪೇಟೆಯಲ್ಲಿ ಮಕ್ಕ ಇರ್ಬೋದು, ತಮ್ಮ ಇರ್ಬೋದು, ಬಂಧು ಬಳಗ ಯಾರಾದ್ರೂ ಇರ್ಬೋದು, ಅವ್ರಿಗೆಲ್ಲ ಏನಾದ್ರೆ ನಿಮ್ ಸಂತೋಷನಾ? ನೋಡಿ, ನಮ್ಮಲ್ಲಿ ತುಂಬಾ ಪೊಲೀಸ್ ಸ್ಟೇಷನ್ಗಳಿವೆ, ಆದ್ರೂ ಜನರುಗಳು ನೋವು ಅನ್ಬಿಸ್ತಿದ್ದಾರೆ. ಅದನ್ನ ತಡೆಯೋಕೆ ಅಶೋಕ್ ಕುಮಾರ್ ಅಂತ ಸಿನ್ಸಿಯರ್ ಆಫೀಸರ್ ಕೆಲವೇ ಬಂದಿದ್ದಾರೆ. ಅವ್ರು ಬರೀ ಒಬ್ಬರು ಸುತ್ತಲ್ಲ, ಅವ್ರ ಸೇವೆ ನಮ್ಮ ರಾಜ್ಯದಲ್ಲಿರೋ ಎಲ್ರಿಗೂ ಮೀಸಲು. ಜನರಿಗೆ ಶಾಂತಿ ನೆಮ್ಮದಿ ಕೊಡೋದು ನಮ್ಮ ಡಿಪಾರ್ಟ್ಮೆಂಟ್ನ ಕರ್ತವ್ಯ, ಆದ್ರೆ ಅದನ್ನ ಕಾಪಾಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಾವು ಪೊಲೀಸ್ನವ್ರು ಅಲ್ವಲ್ಲ ಅಂತ ಹೇಳಬೇಡಿ. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಯೂನಿಫಾರ್ಮ್ ಹಾಕೊಳ್ತಿರೋ ಪೊಲೀಸ್ನವರು, ಪ್ರತಿಯೊಬ್ಬ ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡ್ರ ಪ್ರಜೆ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಪೊಲೀಸ್ ಸ್ಟೇಷನ್ಸ್ ಬೇಕಾಗಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಸಹಕರಿಸಿ. ಹಾರ ಹಾಕೋದು ಮೂರು ಜನಕ್ಕೆ ಮಾತ್ರ, ಮಹಾತ್ಮನಿಗೆ, ಪರಮಾತ್ಮನಿಗೆ, ಹುತಾತ್ಮನಿಗೆ. ನಾನು ಅದು ಯಾವುದೂ ಅಲ್ಲ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೂ ಯುವರ್ ಡ್ಯೂಟಿ. ಓ, ನೀವು ಇದೇ ಸ್ಟೇಷನಾ? ಎಸ್ ಸರ್. ಗುಡ್. ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಎಲ್ಲ ರೌಡಿಗಳು ಪ್ಲಸ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಈ ಸ್ಟೇಷನ್ಲಿ ಇರಬೇಕು. ಶಾರ್ಪ್ 9 o'clock. ಎಸ್ ಸರ್. ಏನ ಅಮ್ಮ, ಅವ್ರ ಜನ ಬರೀ ಬೇಡ ಸಹ ಮಾಡ್ತಾ ಇದ್ದಾರೆ. ಅದು ಯಾರದು? ಯಾರೋ ನೀನು? ಮಕ್ಕಳ್ಯಾರು ಇಲ್ವಾ ಸರ್? ಯಾಕೆ? ಅದು ಅವ್ರಿಗೂ ಡೈ ಹೊಡಿಯೋಣ ಅಂತ. ಯಾರೋ ನೀನು? PC 116 ಚಾಮರಾಜಪೇಟ್ ಪೊಲೀಸ್ ಸ್ಟೇಷನ್, ನೇಮ್ ಪುಟ್ ನರ್ಸು. ಏನ್ ಎಲ್ರ ಕಾಲಿಗೂ ಡೈ ಹೊಡಿತಾ ಇದೆಯಲ್ಲ, ಮರ್ಡರ್ ಕೇಸ? ಅಲ್ಲ ಸರ್, ಡೆಲಿವರಿ ಕೇಸು. ನನಗೆ ಒಬ್ಳೆ ಹೆಂಡತಿ. ಬೇರೆಯವ್ರಿಗೆಲ್ಲ ಇಬ್ಬರು ಇರ್ತಾರ? ಕೆಲವರಿಗೆ 2, 3, 4 ಜನ ಇರ್ತಾರೆ, ನನಗೆ ಒಬ್ಳೆ. ಆ ಒಬ್ಳು ಹೆಂಡತಿಗೆ 2 ಮಕ್ಕಳಾದ್ಮೇಲೆ ಆಪರೇಷನ್ ಮಾಡ್ಸೋಣ ಅನ್ಕೊಂಡೆ. ಮೊದಲನೇ ಡೆಲಿವರಿಗೆ 1 ಮಗು, 2nd ಡೆಲಿವರಿಗೆ 2 ಮಕ್ಕಳಾಯ್ತು ಸರ್. 3 ಜನ ಮಕ್ಕಳು ಅಂತೀಯ? 2 ಡೆಲಿವರಿ ಸರ್. ಆದ್ರೂ 3 ಮಕ್ಕಳು ತಾನೆ ಸರ್? ನೀವು ಹಾಗಂದ್ರೆ ನನ್ನ ಎದೆ ಹೊಡೆದೆ ಹೋಗುತ್ತೆ ಸರ್. ಅಮ್ಮ, ನೀವಾದ್ರೂ ಸ್ವಲ್ಪ ಹೇಳಿ. ನಾನೇನ್ ಹೇಳೋದು, ಅವರು ಯಾರ ಮಾತು ಕೇಳಲ್ಲ. ಅಯ್ಯ, ಹೆಣ್ ಹೇಳಿದ್ರೆ ಆ ದೇವರೇ ಕೇಳ್ತಾರೆ. ಇನ್ನೀ ಮನುಷ್ಯ ಯಾವ ಲೆಕ್ಕ? ಏನ್ ಅಮ್ಮ, ಅವ್ರಿಗೆ ಮಸ್ಕ ಹೊಡಿತಾ ಇದೀಯಾ? ಅಲ್ಲ ಸರ್, ಇನ್ಫ್ಲೂಯೆನ್ಸ್. ಅಮ್ಮ, ಸದ್ಯದ ಟೈಮ್ನಲ್ಲಿ ಹೆಂಡತಿ ಮನಸ್ಸು ಮಾಡಿದ್ರೆ CM PM ಆಗ್ಬೋದು, ಮೇಲೂ ಹೋಗ್ಬೋದು, ಕೆಳಗು ಬರ್ಬೋದು. ಇನ್ ಇನ್ಕ್ರಿಮೆಂಟ್ ಯಾವ ಮಹಾ? ಪ್ಲೀಸ್ ಅಮ್ಮ. ಸರ್, 2nd ಬೋನಸ್ ಸಿಗುತ್ತೆ ಅಂತ ಗೊತ್ತಿದ್ದಿದ್ರೆ ಮೊದಲನೇದನ್ನ ಅಭಾಷನ್ ಮಾಡಿಸ್ತಿದ್ದೆ ಸರ್. ಸರ್, ನೀವು 2 issue ಅಂತ ರೆಕಮೆಂಡ್ ಮಾಡಿದ್ರೆ ನನಗೆ ಪೆಂಡಿಂಗ್ ಇನ್ಕ್ರಿಮೆಂಟ್ ಸಿಗುತ್ತೆ ಸರ್. ಸರ್ ಸರಿ, ಬೆಳಗ್ಗೆ ಅದು ಸ್ಟೇಷನ್ ಹತ್ರ ಬಾ, 3 ಮಕ್ಕಳು ಅಂತ ಹೇಳ್ತೀನಿ. ಸರ್, 3 ಮಕ್ಕಳು, 2 issue. ಸುಮ್ಮನೆ ಇರ್ರಿ, ಮಕ್ಕಳಾಡ್ತಾ ಇದಾವೆ ರೀ. ಏನೋ, ನಮ್ಮ ಪತಿ ದೇವರು ಬಹಳ ಸಂತೋಷವಾಗಿದ್ದೀರಿ. ಯಾವ್ದಾದ್ರೂ ಕೇಳಿಸಿದ್ರ ಮೇಲೆ ಕಾಸು ಬಂತ ಮತ್ತಿನ್ನೇನ್ರಿ? ಅಲ್ವೇ, ನಮ್ ಸಾಹೇಬ್ರು ನಂಗೆ 2 issue ಅಂತ ಹೇಳಿ ಇನ್ಕ್ರಿಮೆಂಟ್ ಕೊಡಿಸ್ತೀನಿ ಅಂದ್ರ ಕಡೆ. ಯಾಕೆ ಇನ್ನೆರಡು ಹೆರೋಕ ಪಂಚಪಾಂಡವನ ಹೆತ್ತು ನಾವೇನು ಕುರುಕ್ಷೇತ್ರ ಮಾಡ್ಬೇಕಾಗಿಲ್ಲ? ಅದಕ್ಯಾಕೆ ಇಷ್ಟೊಂದು ಕೋಪ? ಮತ್ತಿನ್ನೇನು? ಆಲ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೋ ಅಂದಂಗೆ, ಹೆಸರಿಗೆ ಮಾತ್ರ ಪೊಲೀಸ್ ಕೆಲಸ ಸಂಪಾದನೆ ಸೊನ್ನೆ. ನಿಮಗಿಂತಲೂ ಲೇಟ್ ಆಗಿ ಸೇರ್ಕೊಂಡವರೆಲ್ಲ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲಾ ಸಂಪಾದನೆ ಮಾಡ್ಬಿಟ್ರು. ನೀವೇನ್ ಮಾಡಿದ್ರಿ? ಅಟ್ಲೀಸ್ಟ್ ನಾವು ಸತ್ತಾಗ ಹಾಯಾಗಿ ಮಲಕೊಳಕ್ಕೆ ಒಂದು 60-40 ಸೈಟ್ ಬೇಡವಾ? ಅಚ್ಚೀ, ಸಾರಾ ಎಂದಿ ಸ್ಕೂಲ್ ಮತ್ತು ದೇವಸ್ಥಾನದ 100 meters ದೂರ ಇರಬೇಕು. ಥಿಯೇಟರ್ ತಪ್ಪು. ಏಯ್, ನಾನು
ಥಿಯೇಟರ್ ಹತ್ರ ಬ್ಲಾಕ್ ಟಿಕೆಟ್ ಮಾರೋನ್ ಕಂಡ್ರೆ ನಂಗೆ ಆಗಲ್ಲ. ಹೆದರಿದಾರಂತ ಹೆದರ್ಸಿ ನಾನು ದುಡ್ಡು ಕೇಳ. ಓಯ್ ಹೆದರಿದಾರಂತ ಹೆದರ್ಸಿ ನಾನು ದುಡ್ಡು ಕೇಳೋದನ್ನ ಕಣ್ಣಿಗೆ ಬಿದ್ರೆ ನರ ಕಿತ್ತಾಕ್ಬಿಡ್ತೀನಿ. ರಾತ್ರಿ 9 ಗಂಟೆ ಒಳಗೆ ಕ್ಲಬ್ ಬಾರ್ ಓನರ್ಸ್ ಎಲ್ಲ ಇಷ್ಟೇ ಜನ ಇರೋದು ಏರಿಯಾದಲ್ಲಿ? ಇಲ್ಲ ಸರ್, ಮುಖ್ಯವಾದನೊಬ್ಬ ಬಂದಿಲ್ಲ. ಯಾರವನು? ಮಚ್ಮನಿಯ ಅಂತ. ಅವನಿಗೆ ಬರ ಕೇಳಿ ಕಳಿಸಿದ್ರೆ ಇದನ್ನೇ ಕಳಿಸೋದನ್ನ ಅಭ್ಯಾಸ. ಅವನಿಗೆ ನೋಡ್ಬೇಕಾದ್ರೆ ನಾವೇ ಅಲ್ಲಿಗೆ ಹೋಗ್ಬೇಕು. ಮಚ್ಚು ಸ್ಟೇಷನ್ ನಲ್ಲಿತ್ತು, ನೀನ್ ಇಲ್ಲಿದ್ದೆ. ಇಬ್ಬರನ್ನು ಒಟ್ಟಿಗೆ ಸೇರಿಸೋಣ ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಇದುವರೆಗೂ ನನ್ನ ಹತ್ರ ಬಂದ ಎಲ್ಲಾ ಆಫೀಸರ್ಗಳು ಹ್ಯಾಪಿ ಟು ಮೀಟ್ ಯು ಅಂತ ಹೇಳಿ ಹೋಗ್ತಾ ಇದ್ರು, ಆದ್ರೆ ನೀನು ಸ್ಯಾಡ್ ಟು ಮೀಟ್ ಯು ಅನ್ನೋ ಹಾಗೆ ಮಾಡ್ಕೋತಾ ಇದೀಯ. ಇದೇನು ಗೊತ್ತಾ, ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ಧರ್ಮ ಇಷ್ಟು ಸೇರಿದ ಕಾನೂನ ಮುಷ್ಟಿಯಿಂದ ಹೊಡೆದ್ರೆ ನೀನು ಉಳಿಯಲ್ಲ. ನಿನ್ ಕೋಪ ಇರೋದು ನನ್ನ ಮೇಲೆ, ನನಗ್ ಹೊಡಿ. ಫರ್ನಿಚರ್ ಯಾಕೆ ಹೊಡೆದಾಗ್ತೀಯ? ಮಚ್ಚಿದ್ರೆ ಇಷ್ಟೊತ್ತಿನ ಆಯಸ್ಸು ಮುಗಿದೋಗಿರ್ತಿತ್ತು. ನನ್ನ ಆಯಸ್ಸು ಮುಗಿಸೋ ನಿನ್ನ ಕನಸಿನ ಜೊತೆ ನೀನು ಬೆಳ್ಕಾಣ ಆಸೆನೂ ಇವತ್ತೇ ಕೊನೆ. ಯಾಕೆಂದ್ರೆ ನೀನು ಕೊಂದಿರೋದು ಒಬ್ಬ ಸಿನ್ಸಿಯರ್ ಎಸ್ ಐನ. ಎಸ್ ಸರ್, ಸೂಪರ್ ಸರ್, ಎಕ್ಸಲೆಂಟ್ ಸರ್. ಏನಕ್ಕೆ ಈ ಮಚ್ ಮುನಿಯರಿಗೆ ಆ ರೋಡ್ ರೋಮಿಯೋಗಳಿಗೆ ಅರ್ಧ ಮಸಾಲೆ ತೆಗೆದ್ರಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಸರ್. ಸರ್ ಸರ್, ಈಗ ನೀವು ಹ್ಯಾಪಿನೆಸ್ ಸರ್? ಯಾಕೆ? ಏನದು ಇನ್ಕ್ರಿಮೆಂಟು ಟು ಇಸ್? ಮೂರು ಮಕ್ಕಳು ಸರ್. ಯು ಶಟ್ ಅಪ್, ಯು ಶಟ್ ಅಪ್. ಎಸ್ ಸರ್. ನಿಮಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಇದು ಪೊಲೀಸ್ ಸ್ಟೇಷನ್, ಡೂ ಯೋರ್ ಡ್ಯೂಟಿ. ಸಾರಿ ಸರ್. ಅಲ್ವಾ ಪುಟ್ನರ್ಸೋನ್, ಯು ಆರ್ ವೆರಿ ಬ್ಯಾಡ್ ಲಕ್ ಫೆಲೋ. 10 ನಿಮಿಷದಲ್ಲಿ ಪದ್ಮಶ್ರೀ ಮಿಸ್ ಆಯ್ತು. ಇಲ್ಲ ಅಂದ್ರೆ ನಿನಗೆ ಸರಿಯಾಗಿ ಸಲ್ಯೂಟ್ ಹೊಡೆಯಕ್ಕೆ ಬರಲ್ಲ. ಪದ್ಮಶ್ರೀ ಅವಾರ್ಡ್ ಬೇರೆ ಮಿಸ್ ಆಯ್ತಾ? ಅವಾರ್ಡ್ ಅಲ್ಲ ಸರ್,
ಪದ್ಮಶ್ರೀ ಅಂತ ಎಕ್ಸ್ ಹೋಮ್ ಮಿನಿಸ್ಟರ್ ಮಗಳು. 10 ಇಯರ್ಸ್ ಬ್ಯಾಕ್ ಐ ಲವ್ ಮಾಡಿದೆ, ಸ್ಟ್ರಾಂಗ್ ಲವ್. ಮದುವೆಗೆ 10 ನಿಮಿಷ ಲೇಟ್ ಆಗೋದೆ, ಅಷ್ಟ್ರಲ್ಲಿ ಅವಳು ಇನ್ನೊಬ್ಬನ ಜೊತೆ ಓಡೋದ್ಲು. ಇಲ್ಲ ಅಂದ್ರೆ ಈ ಪುಟ್ನರ್ಸು SIO CIO ACP-ನೋ DCP-ನೋ ಕಮಿಷನರೋ DIG-ನೋ CMO PMO ಆಗಿರ್ತಿದ್ದ. ಈಗೇನಾಗಿದ್ದೀರಾ PC? ಮೊದಲು ಆ ಕೆಲಸ ಸರಿ ಮಾಡಿ. ಆಂಟಿ ಆಂಟಿ, ನನ್ನ ನಮ್ಮ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ನಮ್ಮ ಮಿಸ್ ಹೇಳಿದ್ರು ACP-ಅಮ್ಮ ಅವರೇ. ಏನೇ ನಾವು ಬಂದಿರೋದು ಏನ್ ಕೆಲ್ಸಕ್ಕೆ ಅಂತ ಗೊತ್ತಿಲ್ವಾ? ಅರುಂಧತಿ ಆಂಟಿ ಅಂತ ಕರಿಬೇಕು, ಗೊತ್ತಾಯ್ತಾ? ಅಯ್ಯಯ್ಯೋ, ನನಗೆ ಮರ್ತೇ ಹೋಗಿತ್ತು ಕಣೆ. ಅರುಂಧತಿ ಆಂಟಿ ಅವರೇ, ಸಾರಿ, ನಿಮ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಇದು ಅರ್ಜೆಂಟ್ಗೆ ಬೇಕಾದ ವಿಷಯನ? ಬಂದ್ ಕೆಲಸ ನೋಡೋದು ಬೇಡ್ವಾ? ಅಲ್ಲ, ಅವ್ರ ಚೈನ್ ಕಿತ್ಕೊಂಡು ನಾವು ಕಿರ್ಚ್ಬೇಕೋ ಬೇಡ್ವೋ? ನೀವ್ ಹೇಳ ಆಗಿ ನಾವು ಮಾಡಿದ ಟ್ರ್ಯಾಪ್ ಅಂತ ಗೊತ್ತಿದ್ದು ಅವನ್ ಕೈನೇ ಹಾಕಿಡ್ಕೊಂಡೆ, ಸೆನ್ಸ್ ಇದೆಯಾ ನಿಂಗೆ? ಅವ್ರ ಹತ್ರ ಬರೋವರೆಗೂ ನಾನು ACP-ನೇ ಆಗಿದ್ದೆ. ಅವ್ನ ನನ್ನ ತಾಳಿಗೆ ಕೈ ಹಾಕಿದಾಗ ನಾನು ಒಬ್ರ ಹೆಂಡತಿ ಅನ್ನೋದು ಮಾತ್ರ ಜ್ಞಾಪಕ ಬಂತು. ಏಯ್ ಅಶೋಕ್, ಯಾಕಾಗ ನೋಡ್ತಾ ಇದೀಯಾ? ಏಯ್ ಯಾಕಾಗ ನೋಡ್ತಾ ಇದೀಯಾ? ನೀನು ನನ್ನ ಹೆಂಡತಿ ಅಂದ್ಕೊಳ್ಳೆ ಸಂತೋಷ ಆಯ್ತು, ಅದನ್ನ ಅನುಭವಿಸೋಕೋಸ್ಕರ ಗಂಡ ಅನ್ನೋ ಅಧಿಕಾರನ ಚಲಾಯಿಸ್ತೆ. ನಿನಗೆ ಹೆಂಡತಿ ಅನ್ನೋ ಫೀಲಿಂಗ್ ಬಂದ ಹಾಗೆ ತಾಯಿ ಆಗ್ಬೇಕನ್ನೋ ಫೀಲಿಂಗ್ ಯಾವತ್ತು ಬರ್ಲಿಲ್ವಾ? ಅಯ್ಯೋ, ನಿನ್ನೆ ತನಗೆ ಗವರ್ಮೆಂಟ್ 2 ಮಕ್ಕಳು ಸಾಕು ಅಂದ್ರು, ಇವತ್ತು 1 ಮಗು ಸಾಕು ಅಂತಿದ್ದಾರೆ, ನಾಳೆ ಮಕ್ಕಳೇ ಬೇಡ ಅಂತಾರೆ. ಅದಕ್ಕೆ ಮೊದಲು ನಾವೇ ಪ್ರಿಪೇರ್ ಆಗೋದು ಒಳ್ಳೇದಲ್ವಾ? ಅವರು ಐ ನಾಟ್ ಜೋಕಿಂಗ್, ನಿಜ ಹೇಳು. ನಾವಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ನಾವಿವತ್ತು ಮನೆ ಬಿಟ್ರೆ ಮತ್ತೆ ಜೀವಂತವಾಗಿ ಬರ್ತೀವಂತ ಗ್ಯಾರಂಟಿ ಏನಿದೆ? ಅದು ಅಲ್ಲದೆ ನಾವಿಬ್ರು ಅನಾಥರು, ಇನ್ನೊಬ್ಬ ಅನಾಥನ ಯಾಕೆ ಕೊಟ್ಟಿಸ್ಬೇಕು? ಐ ಆಮ್ ರೈಟ್? ಒಟ್ಟು 56 ಮಂಗಳಸೂತ್ರ ಸರ್. ಇವತ್ತು ನಿಮ್ಮ ಒಡವೆ ಹಳ್ಳ ಸಿಕ್ಕೋದಕ್ಕೆ ಕಾರಣ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರ ಸಾಹಸ ಮತ್ತೆ ಸಮಯ ಪ್ರಜ್ಞೆಯಿಂದ. ಒಬ್ಬೊಬ್ಬರಾಗಿ ಬಂದು ನಿಮ್ಮ ಒಡವೆನ ಗುರುತಿಸಿ ತಗೋಬೇಕು ಅಂತ ಕೇಳ್ಕೊತೀನಿ. ಇಲ್ಲ ಮೇಡಮ್, ನಮ್ಮ ಒಡವೆನ ಅಶೋಕ್ ಕುಮಾರ್ ಅವ್ರ ಕೈಯಿಂದನೇ ಕೊಡಿಸಿ. ಹಾಗಾದ್ರೆ ನಂದು ಮೊದಲು ತಗೊಂಡ್ಬಿಡ್ತೀನಿ. ಅಲ್ಲ ರೀ, ನನ್ನ ಚೈನು
ನನ್ನ ಮಾಂಗಲ್ಯ ಕೊಡಿಸಿ ದೇವ್ರ ಕಡಪ್ಪ, ನೀವಿನ್ನೂ 100 ವರ್ಷ ಚೆನ್ನಾಗಿರಿ. ನಾನು ತಗೊಂಡ್ಬಿಡ್ತೀನಿ. ಲಾಸ್ಟ್ ಲಾಸ್ಟ್ ಫೋಟೋ ಪ್ಲೀಸ್. ಬೇಡಿ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ನಮ್ಮ ಸಂತೋಷಕ್ಕಾಗಿ ಒಂದು ಫೋಟೋ ಸರ್. ಅಲ್ಲ ಬಾ ಸರ್. ನಾನ ಬೇಡ ಸರ್, ಬಾಯಿಲಿ. ಇವತ್ತಿನ ಯಶಸ್ಸಿಗೆ ಕಾರಣ ನನ್ನ ಸ್ನೇಹಿತ ಅಲ್ಲಾ ಬಕ್ಸ್ ಕೂಡ. ನೀವು ಹೋಗಿ ತೆಗೆಸ್ಕೊಳ್ರಿ. ನಾನೇನು ಅವ್ರು ಹಿಡಿದಿಲ್ವಲ್ಲ. ಹಿಡಿದಿದ್ರೆ ಏನಾಯ್ತು? ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ವಾ? ಹೋಗ್ರಿ ಹೋಗ್ರಿ. ಬನ್ನಿ ಸರ್, ಇಬ್ರು ಫೋಟೋ ತೆಗೆಸ್ಕೊಳ್ಳೋಣ. ಬಾಯಿ ಮುಚ್ಕೋ. ನಾವ್ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಒಡವೆ ಹಿಡಿದಿರೋ ಪೊಲೀಸ್ರಂಗ್ ಕಾಣಲ್ಲ, ಅದನ್ ಕದ್ದಿರೋ ಕಳ್ಳರಂಗ್ ಕಾಣ್ತೀವಿ. ಸರಿ ನಿಂತ್ಕೋ. ಅಶೋಕ್ ಬಿ ಸೀರಿಯಸ್, ನಾನು ಹೇಳ್ತಾನೆ ಇದ್ದೀನಿ, ನಾಳೆ ಆಗಸ್ಟ್ 15 ಫ್ಲಾಗ್ ಹೋಸ್ಟಿಂಗ್ ಟೈಮ್ ಅಲ್ಲಿ ಮತ್ತೆ ಕಮ್ಯುನಲ್ ಪ್ರಾಬ್ಲಮ್ ಶುರು ಆಗೋತರ ಇದೆ. ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಲ್ದೆ ಇರೋ ಪ್ರಾಬ್ಲಮ್ ಇದೆ ಅನ್ಕೊಂಡು ಅದನ್ನೇ ದೊಡ್ಡ ಇಶ್ಯೂ ಮಾಡೋದು ಬಿಟ್ಟು ಬೇರೇನು ಗೊತ್ತಿಲ್ಲ. ವಾಟ್ ಯು ಮೀನ್? ಇದು ಕಮ್ಯುನಲ್ ಪ್ರಾಬ್ಲಮ್ ಅಲ್ಲ, ಅವರು ಕ್ರಿಯೇಟೆಡ್ ಪ್ರಾಬ್ಲಮ್. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಗಲಾಟೆ ಹುಟ್ಟಾಕ್ತಾರೆ, ಆ ತಿಳಿದ ಜನ ಹೊಡೆದಾಡಿ ಸಾಯ್ತಾರೆ. ಅದಕ್ಕೆ ಪರಿಹಾರ ಹೊಡೆಯೋದ್ರಿಂದ ಅಲ್ಲ, ಬುದ್ಧಿ ಹೇಳೋದ್ರಿಂದ ಸಿಗುತ್ತೆ. ಬುದ್ಧಿ ಹೇಳಿದ್ರು ಕೇಳದೆ ಇದ್ರೆ? ನೀವ್ ಯಾವತ್ ಬುದ್ಧಿ ಹೇಳಿದ್ರ ಅಂತ ಹೇಳಿ ಪವರ್ ಇದೆ ಅಂತ ಸಿಕ್ ಸಿಕ್ಕದವ್ರಿಗೆಲ್ಲ ಬಾರಿಸಿದಿರ. ಅದು ಕೋಮು ಗಲಭೆಯಿಂದ ಹೋಗಿ ಕಾಗಿ ಗಲಭೆಗೆ ತಿರುಗುತ್ತೆ. ಅಲ್ಲ, ನನಗೊಂದು ಅರ್ಥ ಆಗಿಲ್ಲ, ಪಾಠಾನೆ ಮಾಡದೆ ಹೋಮ್ವರ್ಕ್ ಮಾಡಲ ಅಂದ್ರೆ ಹೇಗೆ? ಪಾಠ ಮಾಡಿ ಹೋಮ್ವರ್ಕ್ ಕೊಟ್ಟು ಆಮೇಲೆ ತಪ್ಪು ಮಾಡದೆ ಹೊಡಿಬೇಕು, ಏನಂತೀರ? ನಿನ್ನ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ನೀನ್ ಸ್ವಲ್ಪ ಟ್ಯೂಬ್ಲೈಟ್ ಅಲ್ವಾ, ಅರ್ಥ ಆಗೋದು ಲೇಟ್ ಬಿಡು. ನಾಳೆ ನನ್ನ ಹತ್ರ ಪಾಠಕ್ಕೆ ಬಾ, ಎಲ್ಲ ಹೇಳ್ಕೊಡ್ತೀನಿ. ಪಾಠಕ್ಕೆ ಪಾಠಕ್ಕೆ ಸರ್, ಗ್ರೂಪ್ ಲೀಡರ್ಸ್ ಇಬ್ರು ಬಂದಿದ್ದಾರೆ. ಬನ್ನಿ ಬನ್ನಿ. ನಮಸ್ಕಾರ ಸರ್. ಸರ್, ನಾನು ಹಿಂದೂ ಸಮಾಜದ ಲೀಡರ್. ನಾವು ಇಸ್ಲಾಮಿಕ್ ಲೀಡರ್ ಸರ್. ಹಿಂದೂ ಮುಸ್ಲಿಂ ಅಲ್ಲ, ಇಂಡಿಯನ್ ಇಂಡಿಯನ್ ಅನ್ಬೇಕು. ರಾಜು ಸರ್, ಕಾಫಿ ತರ್ಸು. ಸರಿ ಸರ್. ಏನ್ ನಿಮ್ ಇಬ್ಬರ ಮಧ್ಯೆ ಗಲಾಟೆ? ಏನು ಇಲ್ವಾ? ಏನು ಇಲ್ಲದೆ ಮತ್ತೆ ಗಲಾಟೆ ಹೇಗಾಯ್ತು? ಇವ್ರ ಕಡೆ ಆದ್ರೂ ನಿಮ್ ಮನೆಗೆ ನುಗ್ಗಿ ದೊರಡೆ ಮಾಡಿದ್ರ? ಇಲ್ಲ ಸರ್. ಇವ್ರ ಕಡೆ ಯಾರಾದ್ರೂ ನಿಮ್ಮ ಹೆಂಗಸರು ಮಕ್ಕಳ ಮೇಲೆ? ಇಲ್ಲ ಸಾಬ್. ಇಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರ? ಇಲ್ಲ ಸರ್. ಇಲ್ಲ. ಯಾರು ಏನು ಹೇಳಿಲ್ಲ, ಯಾರು ಏನು ನೋಡ್ಲಿಲ್ಲ, ಯಾರು ಏನು ಮಾಡ್ಲಿಲ್ಲ. ಆದ್ರೂ ಗಲಾಟೆ ಆಯ್ತು. ಹೇಗಾಯ್ತು ಗಲಾಟೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಗೆ ಸಂಸಾರ ಇದೆಯಾ? ಇದೆ ಸರ್, ಎರಡು ಮಕ್ಕಳಿದ್ದಾರೆ. ನಿಮ್ಗೆ? ನನಗೆ 4 ಮಕ್ಕಳು ಐತೆ ಸಾಬ್. ಫ್ಯಾಮಿಲಿ ರೈವಲ್ರೀಸ್ ಏನಾದ್ರು? ಚೇಚೆ, ಹಾಗೇನಿಲ್ಲ ಸರ್, ನಾವು ಇಬ್ರು ಸ್ನೇಹಿತರು ಇದ್ದಾಗಿದ್ದೀವಿ. ಅರೆ, ನಮ್ಮ ಮನೆಗೆ ಹಬ್ಬ ಆದ್ರೆ ಅವ್ರು ಬರ್ತಾರೆ, ಅವ್ರದ್ದು ಮನೆಗೆ ಹಬ್ಬ ಆದ್ರೆ ನಾವು ಹೋಗ್ತಾರೆ ಸಾಬ್. ಹ್ಮ್, ಫ್ಯಾಮಿಲಿ ಫ್ರೆಂಡ್ಸ್, ಇಬ್ರು ಫ್ಯಾಮಿಲಿ ಫ್ರೆಂಡ್ಸ್. ಆದ್ರೂ ಹೊರಾಡ್ತಾ ಇದ್ದೀರಾ, ಸಾಯ್ತಾ ಇದ್ದೀರಾ ಅಲ್ಲ? ನೀವು ನಿಮ್ ಗಲಾಟೆಯಲ್ಲಿ ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಬೀದಿ ಕರ್ಕೊಂಡ್ಬಂದು ರಕ್ತದಲ್ಲಿ ಯಾಕೆ ಮುಳುಗಿಸ್ತಾ ಇದ್ದೀರಾ? ಯಾಕೆ? ಯಾವ ಜಾಗಕ್ಕೋಸ್ಕರ ನೀವು ಒಬ್ಬರೊಬ್ಬರನ್ನ ಕೊಂದು ಸ್ಮಶಾನ ಮಾಡ್ತಾ ಇದ್ದೀರು? ಆ ಜಾಗದ ಮಹತ್ವ ಏನಂತ ನಿಮ್ಗೆ ಗೊತ್ತಾ? ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡಿ 150 ಜನ ಭಾರತೀಯರು ಪ್ರಾಣ ಬಿಟ್ಟಂತ ಪುಣ್ಯ ಸ್ಥಳ ಅದು. ಆತವ್ರು ಯಾರಿಗೂ ನಾನು ಹಿಂದೂ ಮುಸ್ಲಿಂ ಕ್ರೈಸ್ತನ ಭೇದ ಭಾವ ಇರಲಿಲ್ಲ. ಭಾರತೀಯರನ್ನು ಹೊಗ್ಗಟ್ಟಿತ್ತು, ಸ್ವಾತಂತ್ರ್ಯ ಬೇಕು ಅನ್ನೋ ಗುರಿ ಇತ್ತು. ನಿಮ್ಗೆ ಯಾವ ಗುರಿನೂ ಇಲ್ವೇ? ಅದಕ್ಕೆ ಒಬ್ಬರೊಬ್ಬರು ಹೋರಾಡ್ಕೊಂಡು ಸಾಯ್ತೀರ. ನೋಡಿ, ನಾವು ಹಿಂದೂ ಮುಸ್ಲಿಂ ಅನ್ನೋದನ್ನ ಮರೆತು ನಾವೆಲ್ಲ ಭಾರತೀಯರು, ನಾವು ಶಾಂತಿಯಿಂದ ಬದುಕಿ ಇನ್ನೊಬ್ರು ಶಾಂತಿಯಿಂದ ಬದುಕಲಿ ಅಂತ ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡ್ತೀರೋ ಇಲ್ವೋ? ನೀವಿಬ್ರು ಜಗಳ ನಿಲ್ಲಿಸಿ ಒಂದಾಗದೆ ಇದ್ರೆ ನಾನ್ ನಿಮ್ ಪಾಲ್ಗೆ ಬ್ರಿಟಿಷರ್ ಆಗ್ಬೇಕಾಗುತ್ತೆ. ಕಾಫಿ ಕುಡಿದು ಹೋಗ್ಬೋದು. ಬ್ರಿಟಿಷ್ನವರಿದ್ದಾಗ ಬಾವುಟ ಹಾರಿಸೋಕೆ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದ ಜನ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಾಣಕ್ಕೆ ಹೆದ್ರಿ ಬಾವುಟ ಹಾರ್ಸಕ್ ಯಾರು ಬರ್ತಿಲ್ವಲ್ಲ, ಎಂತ ಮಕ್ಕಳ ಹೆತ್ತಿದೆ ಆ ತಾಯಿ. ಹ್ಯಾಟ್ಸ್ ಆಫ್ ಟು ಯು ಭಾರತ್ ಮಾತಾ, ಹ್ಯಾಟ್ಸ್ ಆಫ್ ಟು ಯು.
ಕೈಯಿಂದನೇ ಬಾವುಟ ಆರಿಸ್ಬೇಕು. ಬನ್ನಿ ಸರ್. ಹಾ ಸಾಬ್, ಬನ್ನಿ ಸಾಬ್. ನಾನಾ? ನೋ ನೋ, ಈ ದೇಶದ ಭವಿಷ್ಯ ಇರೋದು ಈ ಮಕ್ಕಳ ಕೈಯಲ್ಲಿ. ಅವ್ರ ಕೈಯಲ್ಲಿ ಮಾಡಿಸಿ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಇನ್ನೂ ಮೂರ್ ದಿವಸ ಟೈಮ್ ಕೊಟ್ಟರು ಬೇಡ ಅಂತೀರಾ, ಗೊತ್ತಾಯ್ತಾ? ಅಯ್ಯೋ, ನೀನ್ ನಾಳೆ ಏನಾಯ್ತಾ ಅಂತದ್ದು? ನಿಮ್ಮ ಇಬ್ರಾಹಿಂ ಭಯ ಒಬ್ಬ ಟೆರರಿಸ್ಟ್ ಕಳಿಸಿದ್ನಲ್ಲ, ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಟಿಫನ್ ಮುಕ್ಕತಾ ಇದ್ದಾನೆ. ಯಾಕೋ, ಏನಾಯ್ತು? ಯಜಮಾನ್ರ ಹತ್ರ ವಿಶ್ವಾಸನ್ನ ಪೊಲೀಸ್ನವ್ರು ಹಿಡ್ಕೊಂಡ್ಬಿಟ್ರು ಅಂತಂದೆ, ಅದಕ್ಕೆ ಅವರು ಕಚ್ಚಿಬಿಟ್ರು. ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವನಿಗೆ ಹೇಳಬೇಡ, ತುಂಬಾ ಟೆನ್ಷನ್ ಆಗ್ತಾನೆ ಅಂತ. ಟೆನ್ಷನ್ ಮನೆ ಹಾಳಾಗೋಯ್ತು, ಅವನ್ ಏನಾದ್ರು ಬಾಯ್ ಬಿಟ್ಬಿಟ್ರೆ ನಾವೆಲ್ಲ ಸೇರಿ ಕಮ್ಮಿ ಇಳಿಸ್ಬೇಕಾಯ್ತದೆ. ಮೊದ್ಲು ಫೋನ್ ಮಾಡು. ವಿಷಯನ ನಿಮ್ಮ ಹತ್ರ ಹೇಳಿದ್ರೆ ಕಚ್ಚಿದೀರಾ, ಇವ್ರ ಹತ್ರ ಹೇಳಕ್ ಬಂದ್ರೆ ಹೊಡಿತಾರೆ. ನೀನು ಹೊಡೆದ್ಬಿಡು, ಇನ್ಯಾಕ್ ಬ್ಯಾಲೆನ್ಸ್? ಇಬ್ರಾಹಿಂ ಬಾಯ್, ನಿಮ್ಮವನ್ನ ಪೊಲೀಸ್ನವರು ಹಿಡಿದು ಹಾಕಿದ್ದಾರೆ, ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಯ್ತು, ಇನ್ನು ಸಿಎಂ ಅನ್ನ ಕೆಳಗಿಳಿಸೋದು ತುಂಬಾ ಕಷ್ಟ. ಅವನೇನಾದ್ರೂ ನಮ್ಮ ಹೆಸರು ಹೇಳಿದ್ರೆ ಪ್ರಿಸನ್ ಮಿನಿಸ್ಟರ್ ಆಗಿರೋ ನಾನೇ ಪ್ರಿಸನ್ ಒಳಗೆ ಇರಬೇಕಾಗತ್ತೆ. ಇಲ್ಲಿ ಪೊಲೀಸ್ನವರು ಹುಲಿ ಬದಲಿಗೆ ಅಶೋಕ್ ಕುಮಾರ್ ಬಿಟ್ಟಿದ್ದಾರೆ, ಗೊತ್ತಾ? ನಾನು ತಲೆ ಓಡಿಸಿ ಕೆಲಸ ಮಾಡುದು. ಅವನು ತಲೆ ಓಡಿಸೋಷ್ಟ್ರಲ್ಲಿ ನಿಮ್ಮಿಬ್ರು ತಲೆ ಉರುಳೋ ಬಿಟ್ಟಿರುತ್ತೆ ಅಷ್ಟೇ. ಸ್ವಲ್ಪ ಅದುಮ್ಕೊಂಡು ನಿಂತ್ಕೊಳಕ್ಕೆ ಏನ್ ತಗಂತೀರಾ? ಟಿಫನ್ ಏನಾದ್ರು ಮಾಡೋಣ? ಬೇಡ ಅಂದ್ರೆ ಸರ್. ನೀನ್ ಯಾರಿಗೆ ಕೆಲಸ ಮಾಡು ಅಂತ ಹೇಳಿತು? ನೋಡು, ನಾನು ಎಲ್ರ ಆಗಲ್ಲ. ಕಮ್ ಆನ್, ಟೆಲ್ ಮಿ. ನನ್ನ ಹೆಸರು ವಿಶ್ವಾಸ್. ಮಾಡೋದು ದೇಶದ್ರೋಹದ ಕೆಲಸ. ಹೇಳು, ಅವ್ರು ಯಾರು ಹೇಳು? ನನ್ನ ಹೆಸರು ಗೊತ್ತಾದ್ಮೇಲೂ ನಾನು ಎಂಥವ್ನು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಾನು ಹೊಡೆದ್ರೆ ನಿನ್ನ ಮೈಯಲ್ಲಿನ ರಕ್ತದ ಜೊತೆ ನಿನ್ನ ಬಾಯಲಿನ ಸತ್ಯನೂ ಹೊರಗೆ ಬರುತ್ತೆ. ಆದ್ರೆ ನಾನು ಹೊಡೆಯಲ್ಲ. ಹೇಳು. ಓಕೆ, ಹಾ.
ತಿರುಗಿಸುತ್ತಿರಲು ಪ್ರೀತಿಯ ಬಾರಿ ಪಾಠಗಳು ಎಲ್ಲ ತೊದಲು ತೊದಲು ಬೆಳಗಿನ ದೀಪ ನನ್ನ ಕಮಿಷನರ್ ಮಾಡ್ತೀನಿ, ಎಷ್ಟು ದುಡ್ಡು ಬೇಕಾದ್ರೆ ಕೇಳು, ಏನ್ ಬೇಕಾದ್ರೆ ಹೇಳು, ನಾನು ಮಾಡ್ತೀನಿ. ನನ್ನನ್ನು ಬಿಟ್ಬಿಡು ನೋಡು, ನನ್ನ ಬಿಟ್ಬಿಡು ನೀನು ಪ್ಲೀಸ್. ಒಳ್ಳೆ ಮಾತಾಡ್ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ನಮ್ಮ ತಂದೆ ಗೊತ್ತಾದ್ರೆ ನೀನು ಕೆಲಸ ತೊಂದರೆ ಆಗುತ್ತೆ ಹೇಳ್ತಾ ಇದ್ದೀನಿ ಕೇಳು. ಕರಿಯೋ ನಿನ್ ಡ್ಯಾಡಿನ. ಡ್ಯಾಡಿ 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 ಹೇಗಾಯ್ತು, ಏನಾಯ್ತು? ಸರ್, ಕಾಲೇಜ್ನಲ್ಲಿ ಕುಡಿದು ಒಬ್ಬ ಹುಡುಗಿನ ರೇಪ್ ಮಾಡಿದ್ದಕ್ಕೆ ನಿಮ್ಮ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ನಾನು ಬೇಕಂತ ಮಾಡಿಲ್ಲ ಡ್ಯಾಡ್. ಅವನ್ ಚಿಕ್ಕ ವಯಸ್ಸಿಗೆ ತಾಯಿನ ಕೇಳ್ಕೊಂಡ್ಬಿಟ್ಟ. ಅವನ್ ಸಾಕಕ್ಕೋಸ್ಕರ ನಾವು ಬಾಟ್ಲಿನ ಹಾಲು ಕೊಡಕ್ ಶುರು ಮಾಡಿದ್ವಿ. ಅವನ್ ಬೆಳೀತಾ ಬೆಳೀತಾ ಹಾಲು ಬಿಟ್ಬಿಟ್ಟ, ಹಾಲು ಕಾಲು ಇಟ್ಕೊಂಡ್ಬಿಟ್ಟ. ನೋಡು, ತಪ್ಪ ಅವಂದಲ್ಲ, ಬಾಟ್ಲಿದು ಏನೋ ತಾಯಿಲಿ ತಪ್ಪಲಿ ತಪ್ಪಾಗ್ಬಿಟ್ಟವ್ರೆ ಅಂತ ತಿಳ್ಕೊಂಡ್ಬಿಟ್ಟು ಒಂದ್ ಪಿಟಿ ಕೇಸ್ ಆಗ್ಬಿಟ್ಬಿಡು. ಪಿಟಿ ಕೇಸ? ನಾನೇನಾದ್ರೂ ಜಡ್ಜ್ ಆಗಿದ್ರೆ ಐ ಪಿ ಸಿ ರೆಫರ್ ಮಾಡಿದೆ ಹೆಂಗ್ಸರ್ ಕೈಲಿ ನಡು ರಸ್ತೆಯಲ್ಲಿ ಕಲ್ಲಲ್ಲಿ ಹೊಡೆಸಿ ಸಾಯಿಸ್ತಾ ಇದೆ. ಬಟ್ ಅದಕ್ಕೆ ಕೋರ್ಟ್ ಇದೆ. ಮಿಸ್ಟರ್ ನಂಜುಂಡಯ್ಯ, ನಿಮ್ ಪವರ್ಸ್ ಎಲ್ಲ ಯೂಸ್ ಮಾಡಿದ್ರು ನಾನ್ ನಿಮ್ ಮಗನ ಬಿಡೋದಿಲ್ಲ. ಸುಮ್ನೆ ಫೋನ್ಸ್ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ ಹೇಳೋ ಬಂದಿದ್ದೀನಿ. ಡಾಕ್ಟರ್ ಸರ್, ಐಜಿ ಫೋನ್ ತಿಳಿಸು, ಈಗಿಂದೀಗ ಅವಳನ್ನ ಎತ್ತಗಡೆ ಬಾರಿಸ್ಬಿಡೋಣ. ಮಗನ್ನ ಅರೆಸ್ಟ್ ಮಾಡಿದ್ರು ತಡೀದೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ಕೊಂಡು ಪ್ರಿಸನ್ ಮಿನಿಸ್ಟರ್ ಸುಮ್ಮನೆ ಇದ್ರು ಅಂತ ಜನ ಹೊಗಳ್ತಾರೆ. ದಟ್ ಈಸ್ ಪಾಲಿಟಿಕ್ಸ್. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಗೌತಮ್ನನ್ನು ಅಪರಾಧಿ ಎಂದು ಪರಿಗಣಿಸಿ ಐ ಪಿ ಸಿ ಸೆಕ್ಷನ್ 506 ಪ್ರಕಾರ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ವೆಲ್ ಡನ್ ಮೇಡಮ್, ವೆಲ್ ಡನ್. ಮಿನಿಸ್ಟರ್ ಮಗ ಅನ್ನೋದನ್ನು ಕೇರ್ ಮಾಡದೆ ಕರ್ತವ್ಯನೇ ಮುಖ್ಯ ಅನ್ನೋ ಪೊಲೀಸ್ ಆಫೀಸರ್ ಇನ್ನೂ ನಮ್ಮ ರಾಜ್ಯದಲ್ಲಿ ಇರೋದನ್ನು ನೋಡಿ ತುಂಬಾ ಸಂತೋಷವಾಗ್ತಾ ಇದೆ. ಬರ್ಕೊಳ್ಳಿ, ಪ್ರೆಸ್ನವರೆಲ್ಲ ಬರ್ಕೊಳ್ಳಿ, ಕಮಾನ್ ಕಮಾನ್. ಟ್ರ್ಯಾಕು ಬೇರೆ ಕಡೆ ಓಡ್ತಾ ಇರೋಗಿದೆ. ಕಾಕಿ ಬಟ್ಟವ್ರು ಏನೋ ಅಂದಂಗಾಯ್ತು, ಟ್ರ್ಯಾಕು ಬೇರೆ ಕಡೆ ಓಡ್ತಾ ಇದೆ ಅಂದೆ. ಇದರ ಬಗ್ಗೆ ಮಾತಾಡಿ ಸಿಎಂ ಇಂದ ಈಕೆಗೆ ಬಹುಮಾನ ಕೊಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬರ್ಕೊಳ್ಳಿ, ಇದನ್ನ ದೊಡ್ಡ ನ್ಯೂಸ್ ಮಾಡಿ ಹಾಕಿ. ಪಬ್ಲಿಸಿಟಿ ಸ್ಟಂಟ್ ಇದ್ದಾಗಿದೆ. ಏನಂದ್ರೆ ಪಬ್ಲಿಸಿಟಿ ಸ್ಟಂಟ್ ಅಂದೆ. ನನ್ನಿಂದ ನನ್ನ ಮಗನನ್ನ ದೂರ ಮಾಡಿದೆಯಲ್ಲ, ಐ ಡೋಂಟ್ ಫರ್ಗೆಟ್ ಇಟ್. ಅಂದ್ರೆ ಏನು ಮಾಡು, ತಂದೆಯಾಗಿ 7 ವರ್ಷ ಮಗನಿಂದ ದೂರ ಇರ್ಬೇಕಲ್ಲ ಅಂತ. ಸಂಕಟ ಪಡಬೇಡಿ ಸರ್, ಒಬ್ಬ ಡಾಕ್ಟರ್ ಹಾಸ್ಪಿಟಲ್ ಕಟ್ಸಿ 4 ಜನಕ್ಕೆ ಔಷಧಿ ಕೊಟ್ಟು ತನ್ನ ಜೀವನ ಸಾರ್ಥಕ ಆಯ್ತು ಅನ್ಕೋತಾನೆ, ಹಾಗೆ ನಿಮ್ ಮಗನ ಜೈಲಿಗೆ ಕಳಿಸಿ ಪ್ರಿಸನ್ ಮಿನಿಸ್ಟರ್ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಕೊಳ್ಳಿ. ಮೇಡಮ್ ಮೇಡಮ್, ಅಲ್ಲಾ ಬಶಿ ಆಸಿಡ್ ಹಾಕಿದ್ದಾರೆ. ಏನು ಎಲ್ಲಿ ಜೊತೆ? ಓಹೋ, ಈಗ ನಿನ್ ಜನ್ಮ ಸಾರ್ಥಕ ಆಗೋಯ್ತಾ? ಕ್ಷತ್ರಿಯನಿಗೆ ಜೀವನ ಸಾರ್ಥಕ ಆಗೋದು ಶತ್ರುವನ್ನ ಕೊಂದಾಗಲಿ, ಇದು ಅದರ ಆರಂಭ. ದಿಸ್ ಈಸ್ ಪೊಲಿಟಿಕಲ್ ಸ್ಟೈಲ್.
ಏನಾಯ್ತು ನನ್ನ ಮಗಳ ಬರ್ತ್ಡೇಗೆ ಅಂತ ಬಟ್ಟೆ ತಗೊಳಕ್ ಹೋಗಿದ್ವಿ. ನಾನಿರೋ ನಿನ್ಗೇನು ಭಯ, ನಿನ್ಗೇನು ಆಗಲ್ಲ. ಡಿಪಾರ್ಟ್ಮೆಂಟ್ ಕೊಟ್ಟ ಕಾಕಿ ಬಟ್ಟೆನ ಹೆಣ್ಣು ಬಿಳಿ ಬಟ್ಟೆ ತರ ಹಾಕೊಂಡು ನಾನು ಸಾಯ್ತೀನಿ ಅಂತ ಭಯ ಬೀಳ್ತಿಲ್ಲ ಸರ್. ಆದ್ರೆ ನನ್ ಮಗಳು ನನ್ ಮುಖ ನೋಡಿದ್ರೆ ಸಾವಿಗಿಂತ ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್, ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್. ಅಷ್ಟೇನ ಸರ್, ನನ್ನ ಹೆಂಡತಿ ನನ್ನ ಹೆಂಡತಿನೂ ನನ್ನ ಹತ್ರ ಬರೋಕೆ ಹೆದರ್ಕೋತಾಳೆ ಸರ್, ಹೆದರ್ಕೋತಾಳೆ ಸರ್. ನನಗೆಷ್ಟೇ ಕಷ್ಟ ಇದ್ರು ನನ್ನ ಹೆಂಡತಿ ಮಗಳು ನನ್ನ ಹತ್ರ ಬಂದು ನಗ್ತಾ ಮಾತಾಡಿದ್ರು ಸಾಕು, ನೋವನ್ನೆಲ್ಲ ಬರೀತಿದ್ದೆ. ಆದ್ರೆ ಆದ್ರೆ ಈಗ ನಾನು ಆತಾಗ್ಬಿಟ್ಟೆ ಸರ್. ಸರ್, ಇಂಥ ಪರಿಸ್ಥಿತಿ ಇನ್ಯಾವ ತಂದೆಗೂ ಬರಬಾರ್ದು ಅಂದ್ರೆ ಆಸಿಡ್ ಅದನ್ನು ಹಿಡಿಬೇಕು ಸರ್. ಇದಕ್ಕೆ ನಾನು ಯಾವ ಸಹಾಯ ಬೇಕಾದ್ರೂ ಮಾಡಕ್ ಸಿದ್ಧ ಹೇಳಿ ಸರ್. ಅವನು ಹಿಡಿಬೇಕು ಸರ್, ಆಸಿಡ್ ಅದನ್ನ ಹಿಡಿಬೇಕು. ಈ ದೇಶದ ಉದ್ದೇಶ ಹಿಂಸೆನ ತಿಳಿಸೋದಂತೆ ಈ ಅಸ್ತ್ರ ಈ ವಸ್ತ್ರ ಗುರಿ ಸಾಧಿಸಲಿ, ಈ ಧೈರ್ಯ ಈ ಶೌರ್ಯ ಅದಕ್ಕೆ ಇರಲಿ. ಈ ನಾಡಿನ ಸಂದೇಶ ಶಾಂತಿನ ಬೆಳೆಸೋದಂತೆ ಈ ಶಿಸ್ತು ಈ ನಡತೆ ಛಲ ಮೂಡಿಸಲಿ, ಈ ನೀತಿ ಈ ನಿಯಮ ಜನ ಪ್ರೀತಿಸಲಿ. ನಿನಗೆ ನೀ ನನ್ನ ಮಗನೇ, ಇವತ್ತಿಗೆ ನೀನ್ ಪಾಪದ ಕೊಡತ್ತಂತು ನಿನಗ್ ಪಿಂಡ ಇಡೋದಕ್ಕೆ ಬಂದಿದ್ದೀನಿ. Hey!
ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ನನ್ನನ್ನೇ ಅರೆಸ್ಟ್ ಮಾಡ್ತೀಯನೋ? ನಾನು ಜೈಲಿಂದ ಬಂದ್ಮೇಲೆ ನಿನಗೆ ಆಸಿಡ್ ಹಾಕಿ ಹಾಕ್ತೀನಿ. ನಾನು ಯಾರು ಗೊತ್ತಾ? ಆಸಿಡ್ ರಾಜ. ಕಂಗ್ರಾಚುಲೇಷನ್ ಮಿಸ್ಟರ್ ಅಶೋಕ್ ಕುಮಾರ್. ಅಂತೂ ಆ ಆಸಿಡ್ ರಾಜನ ಹೇಳೋದು ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಕಾಪಾಡಿದೆ. ಅದೇನು ದೊಡ್ಡ ವಿಷಯ ಬಿಡಿ ಸರ್, ನಮ್ಮ ಡಿಪಾರ್ಟ್ಮೆಂಟಿನ ಬೇರೆ ಯಾವುದೇ ವ್ಯಕ್ತಿ ಆಗಿದ್ರು ಅದೇ ಕೆಲಸ ಮಾಡ್ತಿದ್ರು. ಅದು ನಿಮ್ಮ ದೊಡ್ಡ ಗುಣ ಸರ್. ಅಲ್ಲಾ ಬಕ್ಷಿನ ಮೆಡಿಕಲ್ ರಿಎಂಪೋಸಿಷನ್ ರೆಡಿ ಇದೆ. ಒನ್ ಮಿನಿಟ್. ಅಲ್ಲಾ ಬಕ್ಷದು ಚೆಕ್ ತಗೊಂಬಪ್ಪ. ತಗೊಳ್ಳಿ, ನಿಮ್ ಕೈಯಾರ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಸರ್ ಇದೇನ್ ಸರ್, ಬರೀ 7,500? ಏನು ಮಾಡೋದು ಅಶೋಕ್, ಸ್ಯಾಂಕ್ಷನ್ ಆಗಿರೋದೇ ಅಷ್ಟು. ಅದು ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಕೊಡೋದು ಗೌರ್ಮೆಂಟ್ ಹಾಸ್ಪಿಟ್ಲ್ ಖರ್ಚು ಮಾತ್ರ. ಅದರ ಮೇಲೆ ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಅವ್ರ ಕೈಯಿಂದನೇ ಕೊಟ್ಕೋಬೇಕು. ಅಷ್ಟೇ ಅಲ್ಲದೆ ಆತ ಆ ಸಮಯದಲ್ಲಿ ಡ್ಯೂಟಿ ಮೇಲೆ ಇರಲಿಲ್ಲ. ಅದಕ್ಕೆ ಏನು ಸರ್, ಆತ ಡ್ಯೂಟಿಯಲ್ಲಿ ಇರಲಿಲ್ಲ ಅಂತ ಕ್ರಿಮಿನಲ್ ಹಿಡಿದ ಹಾಗೆ ಬಿಟ್ನ? ಹಿಡಿಯೋ ಪ್ರಯತ್ನ ಮಾಡ್ದ ತಾನೆ, ಅದು ಡ್ಯೂಟಿ ತಾನೆ ಸರ್? ಏನಾದರೂ ಗಲಾಟೆ ನಡೆದಾಗ ನಮ್ಗೇನಾದರೂ ಆದರೆ ನರ್ಸಿಂಗ್ ಹೋಮ್ ಸೇರಿಸ್ಬೇಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿ ಅಂತ ಚೀಟಿ ಬರೆದು ಜೋಬಲ್ಲಿ ಇಟ್ಟಿರ್ತೀವ. ಆಗ ಪ್ರತಿಯೊಬ್ಬನಿಗೂ ಪ್ರಾಣ ಉಳಿಸೋದೇ ಮುಖ್ಯ ಆಗಿರುತ್ತೆ ಸರ್. ಅದನ್ನೇ ಆ ಜನನೂ ಮಾಡಿದ್ದು. ಆ ಜನಕ್ಕಿರೋ ಕರುಣೆನು ನಮ್ಮ ಡಿಪಾರ್ಟ್ಮೆಂಟ್ಗಿಲ್ವಲ್ಲ ಸರ್? ಅಂದ್ಮೇಲೆ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಒತ್ತೆ ಇಟ್ಟು ಯಾಕೆ ಸರ್ ದುಡಿಬೇಕು? ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಹಾಗಿದ್ರೆ ನೀವು ಈ ರೀತಿ ಮಾತಾಡ್ತಿರಲಿಲ್ಲ. ನಾನು ದುಡ್ಡು ಕೇಳಿದ್ದು ಅಲ್ಲ ಬಗ್ಸಕ್ಕೂ ಸಂಸಾರ ಮಾಡೋದಕ್ಕಲ್ಲ. ತಂದೆ ಮುಖ ನೋಡಿದ್ರೆ ಹೆದರಿಕೆಯಿಂದ ದೂರ ಹೋಗ್ತಾ ಇದೆ ಅವ್ರ ಮಗು. ಅವ್ರ ಮಗು ಪ್ರೀತಿ ಅವ್ನಿಗೆ ಸಿಗಬೇಕು ಅಂದ್ರೆ ಅವ್ರ ಮುಖ ಸರ ಹೋಗ್ಬೇಕು. ತಂದೆ ತಾಯಿಗೆ ಮಕ್ಕಳ ಪ್ರೀತಿಯಿಂದ ಸಿಗೋ ಸುಖ ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ ಸರ್. ಮೂರು ಮಕ್ಕಳು ತಂದೆ ಆಗಿರೋ ನಿಮ್ಗೆ ಆ ಮಹತ್ವ ಗೊತ್ತಿಲ್ವಾ ಸರ್? ಅಶೋಕ್, ನೀನು ಹೇಳ್ತಿರೋದು ಪೂರ ಸತ್ಯ, ಬಟ್ ಮೈ ಹ್ಯಾಂಡ್ಸ್ ಆರ್ ಟೈಟ್, ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಅಂದ್ಮೇಲೆ ಇನ್ನೂ ಎಕ್ಸಸ್ ಇಟ್ಟು ಕೂತಿದ್ರಾ? ನಮ್ಮದ್ರ ಉಪದೇಶ ಮಾಡೋದಕ್ಕ ಯೂನಿಫಾರ್ಮ್ ಬಿಚ್ಚಾಕಿ ಹೊರಹೋಗಿ ಸರ್. ನಮ್ಮ ಜನ ಹರಕತೆ ಮಾಡೋರಿಗೆ ಇನ್ನೂ ದುಡ್ಡು ಕೊಡ್ತೀರಾ? ಇದಕ್ಕಿಂತ ಅದೇ ವಾಸಿ ಅಶೋಕ್. ಗೌರ್ಮೆಂಟ್ಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಲ್ಲ ಪಕ್ಷ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಆದ್ರೆ ನಮಗೆ ಅವನೊಬ್ಬ ಯೋಧ. ಅವನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನನ್ನಂತ 100 ಜನ ಇದ್ದಾರೆ. ನಾವು ಒಬ್ಬೊಬ್ಬರು 5 ರೂಪಾಯಿ ಹಾಕಿದ್ರು ಸಾಕು ಸರ್, ಇದಕ್ಕಿಂತ 10 ವರ್ಷ ಆಗುತ್ತೆ. ಸರ್, ಅಲ್ಲ ಪಕ್ಷ ವೆಲ್ಫೇರ್ ಫಂಡ್ಗೆ ನನ್ನೊಂದು 20 ರೂಪಾಯಿ ತಗೊಳ್ಳಿ ಸರ್. ನನ್ನೊಂದು 50 ರೂಪಾಯಿ ತಗೊಳ್ಳಿ ಸರ್. ತಗೊಳ್ಳಿ ಅಮ್ಮ. ಇಷ್ಟೊಂದು ಅಣ್ಣ ಡಿಪಾರ್ಟ್ಮೆಂಟ್ಗೆ ಕೊಟ್ರ? ಅಲ್ಲಮ್ಮ, ನಮ್ಮ ಸ್ಟಾಫ್ನವರಿಂದ ಅಶೋಕ್ ಕುಮಾರ್ ಸಾಹೇಬರು ಕಲೆಕ್ಟ್ ಮಾಡಿದ್ದು. ಹಂಗಾದ್ರೆ ಬೇಡ ನೋಡಿ, ಸುಮ್ಗೆ ಬಂದ ಅಣ್ಣನ ತಗೊಳ್ಳೋದಿರ್ಲಿ, ನೋಡಿದ್ರೆ ಅವ್ರಿಗೆ ಕೋಪ ಬರುತ್ತೆ. ದಯವಿಟ್ಟು ಅವ್ರಿಗೆ ಬರೋದೊಳಗೆ ನೀವು ಹೊರಟೋಗ್ಬಿಡಿ. ಈ ಹಣ ನೀವು ತಗೊಳ್ದೆ ಹೋದ್ರೆ ಅಶೋಕ್ ಕುಮಾರ್ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಎಲ್ಲಿ ನೋಡಿದ್ರು ಹಿಂದೂ ಮುಸ್ಲಿಂನ, ಮುಸ್ಲಿಂ ಹಿಂದೂನ ಹೊಡೆಯೋಕೆ ಅಂತ ಕಾಯ್ತಿರುವಾಗ ನಾನೊಬ್ಬ ಮುಸ್ಲಿಂ ಅನ್ನೋದನ್ನ ಮರೆತು ಅಣ್ಣನ ಸ್ಥಾನದಲ್ಲಿ ನಿಂತು ಸಹಾಯ ಮಾಡ್ತಿದ್ದಾರೆ. ಈಗ ನಾವು ಈ ಹಣನ ಬೇಡ ಅಂದ್ರೆ ಅವರಿಗೆ ನಿಜವಾಗ್ಲೂ ಬೇಜಾರಾಗ್ತದೆ. ಕೊಡಿ, ಬರ್ತೀವಪ್ಪ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಬರ್ತೀನಣ್ಣ. ಅಶೋಕ್ ಕುಮಾರ್ ಅವರು ಬರೀ ಅಣ್ಣ ಅಲ್ಲ ಬೇಗಂ. ನಾನು ಸೋತಾಗ ನನ್ನ ಬಾಳಲ್ಲಿ ಸ್ಫೂರ್ತಿನ, ನಾನು ಕಳಕೊಂಡ ನನ್ನ ಮಗಳ ಪ್ರೀತಿನ, ಅವರು ಗೆದ್ದಾಗ ನನಗೂ ಕೀರ್ತಿನ ಹಂಚಿದ ಮಹಾನುಭಾವ. ಹೀಸ್ ರಿಯಲಿ ಗ್ರೇಟ್. ಹೀಸ್ ಅ ಮಾಸ್ಟರ್ ಪೀಸ್. ದಿಸ್ ಇಸ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಫೈಲ್ ಸರ್. ಕೂತ್ಕೊಳ್ಳಿ. ಅಶೋಕ್ ಕುಮಾರ್ ಮಹಾ ಒರಟ ಸ್ವಭಾವ ಸರ್, ಮುಂಗೋಪಿ ಕೂಡ. ಆತ ನಿಮ್ಮ ಹತ್ರ ನಡ್ಕೊಂಡ ರೀತಿನೂ ನಮಗ್ ಗೊತ್ತಾಗಿದೆ. ನಾನು ಐ ಜಿ ಹತ್ರ ಮಾತಾಡಿ ಅವ್ರ ಮೇಲೆ ಏನ್ ಆಕ್ಷನ್ ತಗೋಬೇಕು ಅಂತ ತೀರ್ಮಾನ ಮಾಡ್ತೇನೆ. ಮೇಡಮ್ ಇಂದ ಫೋನ್. ಹಲೋ. ಹಾ, ಏನ್ ಮೇಡಮ್ ಅರ್ಜೆಂಟ್ ಆಗಿ ಬರ ಕೇಳದಲ್ಲ? ಮಿಸ್ಟರ್ ಅಶೋಕ್, ಫ್ರಮ್ ಟುಮಾರೋ ಆನ್ವರ್ಡ್ಸ್ ಯು ಆರ್ ನಾಟ್ ಅ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಎಸ್, ನಿಮ್ಮ ಪರ್ಸನಲ್ ಫೈಲ್ನ ಸಿ ಎಂ ಮುಂದೆ ಪ್ರೊಡ್ಯೂಸ್ ಮಾಡಾಯ್ತು. ಕರೆ ಬಂದಾಗ ನಿಮ್ಮ ಐಆರ್ ಆಫೀಸರ್ಸ್ ಮುಂದೆ ಅಟೆಂಡ್ ಮಾಡಬೇಕು. ಕಾರಣ ಏನು ಅಂತ ತಿಳ್ಕೊಬೋದ ಮೇಡಮ್? ಅದರ ಅವಶ್ಯಕತೆ ಈಗಿಲ್ಲ. ಯು ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೆಟ್ ರೆಡಿ ಫಾರ್ ಇಟ್. ಮಿಸ್ಟರ್ ಅಶೋಕ್ ಕುಮಾರ್, ಮೊನ್ನೆ ಪೊಲೀಸ್ ಕಮಿಷನರ್ ಬೈದ್ರಂತೆ. ಐ ಜಸ್ಟ್ ವಾಂಟ್ ಟು ವಾರ್ನ್ ಯು, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಟ್ಸ್ ನಾಟ್ ಓನ್ಲಿ ಸಕ್ಸೆಸ್ ವಿಚ್ ಮ್ಯಾಟರ್ಸ್, ಇವನ್ ಕ್ಯಾರೆಕ್ಟರ್. ಟ್ರೈ ಟು ಕಲ್ಟಿವೇಟ್ ಇಟ್. ಓಕೆ. ಇವತ್ತು ಪೊಲೀಸ್ ದಿನಾಚರಣೆ. ಸಮಾಜಘಾತಕರನ್ನು ಹಿಡಿಯೋಕೆ
ತಮ್ಮ ಪ್ರಾಣಾನೇ ಪಣವಾಗಿಟ್ಟು ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡಿರೋ ಸಾಹಸಿಗಳನ್ನ ಗೌರವಿಸುವುದಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ಕೋತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಯಶಸ್ಸು ದೊರಕಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ, ಕಿರಿಯ ಅಧಿಕಾರಿಗಳ ಸಹಾಯನೂ ಬೇಕೇ ಬೇಕು ಅನ್ನೋದನ್ನ ಶ್ರೀಯುತ ಅಲ್ಲಭಕ್ಷರವರು ಸಾಧಿಸಿ ತೋರಿಸಿದ್ದಾರೆ. ಅಲ್ಲಭಕ್ಷರವರಿಗೆ ಅಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ನೀಡ್ತಾ ಇದ್ದೀವಿ. ದೊಡ್ಡ ಮಾತ್ರಕ್ಕೆ ನಾವು ಕಟಕರಲ್ಲ, ಸಲ್ಯೂಟ್ ಹೊಡೆಯೋ ಯಂತ್ರಗಳೂ ಅಲ್ಲ. ನಮ್ಮ ಕೈಯಲ್ಲಿರೋ ಕೋಲು ಅಪರಾಧಿಗಳನ್ನ ದಂಡಿಸೋದಷ್ಟೇ ಅಲ್ಲ, ಅಂಧರಿಗೆ ದಾರಿಗೋಲು, ಅಶಕ್ತರಿಗೆ ಊರುಗೋಲಾಗಬೇಕು. ನಮ್ಮಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ ಇರಬೇಕು. ಅದಿರೋದ್ರಿಂದಲೇ ACP ಅರುಂಧತಿಯವರು ನಮ್ಮನ್ನ ಕೇಳ್ಕೊಂಡಿದ್ರಿಂದ ನಾವು ಈ ವಿಷಯನ ಯಾರಿಗೂ ಹೇಳಲಿಲ್ಲ. ಈ ಸಮಾರಂಭದಲ್ಲಿ ಮೇಲಧಿಕಾರಿಯಾಗಿರದೆ ಒಬ್ಬ ಗೃಹಿಣಿಯಾಗಿ ಜನಗಳ ಮಧ್ಯೆ ಕುಳಿತು ಸಂತೋಷ ಪಡಬೇಕು ಅನ್ನೋದೇ ಆಕೆಯ ಆಸೆ. ಅದಕ್ಕೆ ಕಾರಣ ಮೇಸ್ಟರ್ ಅಶೋಕ್ ಕುಮಾರ್ ಅವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಕೊಡ್ತಾ ಇರೋದು. ಅಶೋಕ್ ಕುಮಾರ್ ಅವರು ಯಾರನ್ನು ಹುಡುಕ್ತಾ ಇದ್ದಾರೆ ಅಂತ ನಮಗ್ ಗೊತ್ತು. ಅವರು ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾರೆ. ಈಗ ನೀವು ಸ್ಟೇಜ್ ಮೇಲೆ ಬಂದು ಪ್ರಮೋಷನ್ ತಗೋಬೇಕು.
ಮಾಡಿದ್ಯಾ ಹಾಗೆ ಹಾಗೆ ಈಗ ನೀನು ಕ್ಲಿಯರ್ ಕಾಣ್ತಾ ಇದೀಯ ಇಷ್ಟೇ ಧೂಳು ಬಿದ್ರು ನೀನು ಕ್ಲಿಯರ್ ಕಾಣ್ತೀಯ ಯಾಕೇಳು ಇನ್ಯಾಕೆ ಭಕ್ತಿಯಿಂದ ಪೂಜೆ ಮಾಡ್ತೀಯ ದೇವರು ಪ್ರತ್ಯಕ್ಷ ಆಗ್ತಾರೆ ಇದಕ್ಕೇನು ಕಮ್ಮಿ ಇಲ್ಲ ಅಶೋಕ್ ಮೊನ್ನೆ ಒಂದು ಆರ್ಟಿಕಲ್ ಓದ್ದೆ 1982 ಅಲ್ಲಿ ಆಪ್ಟೋಗ್ರಾಫಿ ಪ್ರೊಸೆಸ್ ನಿಂದ ಒಂದು ಕೇಸ್ ಕಂಡುಹಿಡಿದಿದ್ದಾರೆ ಅದು ಹೇಗೆ ಅಂದ್ರೆ ಒಬ್ಬ ನರ್ಸ್ನ ಯಾರೋ ಡಾಕ್ಟರ್ ರೇಪ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಅದನ್ನ ಅವಳ ಕಣ್ಣಿ ಮೆಜನಿಂದ ಮೈಕ್ರೋಫಿಲ್ಮ್ ತೆಗೆದು ಯಾರ ಅಪರಾಧಿ ಅಂತ ಕಂಡುಹಿಡಿದಿದ್ದಾರೆ ಹಾಗೆ ನನಗೂ ಒಂದು ಆಸೆ ಇದೆ ಏನು ನೀನು ಆ ತರದ ಒಂದು ಕೇಸ್ ಕಂಡುಹಿಡಬೇಕು ಅಂತ ಈಗ ನೀನು ನೋಡ್ತಾ ಇದ್ದೀನಲ್ಲ ಹೀಗೆ ಸಣ್ಣಕ್ಕೆ ಸತ್ತೋಗ್ಬೇಕು ಆಗ ನಿನ್ನ ಇಮೇಜ್ ನನ್ನ ಕಣ್ಣಲ್ಲಿ ಹಾಗೆ ಇರುತ್ತೆ ಸ್ಟಾಪ್ ಇಟ್ ಈ ಸೀರಿಯಸ್ ಫೇಸ್ ಇಂದೆ ಸೆಂಟಿಮೆಂಟ್ ಬೇರೆ ಇದೆಯಾ ಯಾಕೆ ಇರಬಾರ್ದಾ ನಾನೇನು ಮನುಷ್ಯ ಅಲ್ವಾ ನನ್ನ ಹೃದಯ ಅಲ್ವಾ ಅಲ್ಲ ಭಕ್ಷ ಐ ಬ್ಯಾಂಕಿಗೆ ಫೋನ್ ಮಾಡು ಗೌತಮ್ ಅಲ್ಲಿ ಇಲ್ಲ ಇದ್ದ ಸರ್ ಹೊಟ್ಟೆ ನೋವು ಅಂತ ಹೇಳ್ದ ಡಾಕ್ಟರ್ ಹತ್ರ ಕಳ್ಸ್ಕೊಟ್ಟಿದ್ದೀನಿ ಸರ್ ಡಾಕ್ಟರ್ ಹತ್ರ ಹೌದು ಸರ್ ಡೋಂಟ್ ವರಿ ಗೌತಮ್ ಏನು ಭಯ ಇಲ್ಲ ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ ಒಂದೆರಡು ದಿವಸ ನಾನ್ ವೆಜ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಡಾಕ್ಟರ್ ಇವನ್ ಬಂದ ಎಷ್ಟೊತ್ತಾಯ್ತು 2 ಅವರ್ಸ್ ಇಂದ ಇಲ್ಲೇ ಇದ್ದಾನೆ ಸರ್ ನಾನೇ ಇಂಜೆಕ್ಷನ್ ಕೊಟ್ಟು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೆ ಹೌದು ಸರ್ ನಾನ್ ಕಳ್ಸ್ಕೊಡಲ್ಲ ಅಂತ ಹೇಳಿದೆ ಮಿನಿಸ್ಟರ್ ಮಗ ಏನ ಹೆಚ್ಚುಕೊಮ್ಮಿ ಆದ್ರೆ ಈಗಲೇ ರಾಕ್ ಅಪ್ಡೇಟ್ ಅಂತ ಜನ ರೋಸ್ ಹೋಗಿದ್ದಾರೆ ಇನ್ನು ಮೆಡಿಸಿನ್ ಕೊಡದೆ ಸತ್ತೋದ್ರೆ ಆ ಕೆಟ್ಟ ಹೆಸರು ನಮಗ್ ಸರ್ ದುರ್ಗುಡ್ಕೊಂಡು ನೋಡ್ತಾ ಇದೀಯಾ ಏನೋ ಮಾಡ್ತೀಯ ಮರ್ಡರ್ ಮಾಡ್ತೀಯ ಮರ್ಡರ್ ಮಾಡ್ತೀಯ ಮರ್ಡರ್ ಮಾಡ್ತೀಯ ಮಾಡು ನೋಡೋಣ ಕಮ್ ಆನ್ ಕಿಲ್ ಮಿ ಕಿಲ್ ಮಿ ಕಿಲ್ ಮಿ ಹಲೋ ಅಶೋಕ್ ಕುಮಾರ್ ಗೌತಮ್ ನೋಡಕ್ಕೆ ಜೈಲಿ ಬಂದಿದ್ದ ಗೌತಮ್ ಏನಾಯ್ತು ಏನು ಮಾಡಿಲ್ಲ ಸರ್ ಗೌತಮ್ ಎಸಿಪಿನ ಮರ್ಡರ್ ಮಾಡಿರೋದು ಅಂತ ಅವನಿಗೆ ಡೌಟ್ ಬಂದಿದೆ ಸರ್ ಅವನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡ ಮಿಸ್ಟರ್ ನಾಯಕ್ ಅವನೇನೇ ಕೇಳಿದ್ರು ಅದನ್ನೆಲ್ಲ ಸೆಲ್ಗೆ ಸಪ್ಲೈ ಮಾಡಿಸು ದಿಸ್ ಇಸ್ ಮೈ ಆರ್ಡರ್ Thank you.
बहुत मारा भैया, मालूम है। भैया डोंट शाउट। नहीं भैया, ಏನ್ ಸರ್ ಇದು? ನಿಮ್ ಇಷ್ಟ ಬಂದ ಕೊಲ್ಲಕ್ಕೆ ಜೈಲ ಅಥವಾ ಏನ್ ಅನ್ಕೊಂಡಿದ್ರ? ಡೋಂಟ್ ಶೌಟ್, ನನಗೆ ಸೌಂಡ್ ಅಂದ್ರೆ ಅಲರ್ಜಿ, ಅದಕ್ಕೆ ಸೈಲೆನ್ಸರ್ ಹಾಕಿ ಶೂಟ್ ಮಾಡಿ. ಅಲ್ಲ ಸರ್, ಏನ ಗೊತ್ತಾದ್ರೆ ನಾನು ಕಾಲಿಟ್ ಕಡೆ ಸೌಧ ಕಟ್ತೀನಿ, ಇಲ್ಲ ಸಮಾಧಿ ಕಟ್ತೀನಿ, ನಿನಗೆ ಯಾವ್ದು ಇಷ್ಟ? ದಯಮಾಡಿಸ್ಬೇಕು ದಯಮಾಡಿಸ್ಬೇಕು. ದಮ್ಮನಿದೆ ಬಲ್ಗ ಅಲ್ಲಿಟ್ಟು ಒಳಗಡೆ ಬನ್ನಿ. ನಾನು ಕಾಲಿಟ್ಕಡೆ ಗೊತ್ತು, ಸೌಧ ಕಟ್ತೀರಾ ಇಲ್ಲ ಸಮಾಧಿ ಕಟ್ತೀರಾ? ಆದ್ರೆ ಇದು ಬರೀ ಸೌಧ ಅಲ್ಲ, ವಿಧಾನ ಸೌಧ ಆಗ್ಲಿ ಅಂತ ಅರ್ಸ್ಬಿಟ್ಟು ಬನ್ನಿ. ದಯಮಾಡಿಸಿ ದಯಮಾಡಿಸಿ. ಇವತ್ತು ನೀನ್ ಬರ್ತೀಯೋ ಇಲ್ವೋ ಅಂತ ಡೌಟ್ ಇತ್ತು. ನಾನ್ ಕರೀದೆ ಯಾರ ಮನೆಗೂ ಹೋಗಲ್ಲ, ಬಿನ್ ಬುಲಾಯ್ ಭಗವಾನ್ ಕ ಗರ್ಪೇನ ಚಾಯ್ ಗೊತ್ತಲ್ಲ. ಡಿಸ್ಟಿಲರಿ ಫ್ಯಾಕ್ಟ್ರಿದು ಕೆಲಸ ಶುರು ಆಗಿ 6 ತಿಂಗಳಾಯ್ತು, ಅದರ ಬಗ್ಗೆ ಏನು ವಿಷಯನೂ ಗೊತ್ತಾಗ್ಲಿಲ್ಲ. ಮಿಸ್ಟರ್ ನಂಜುಂಡಯ್ಯ, ಇವತ್ತು ಭಾನುವಾರ, ಇಬ್ರಿಗೂ ಕಾಲ್ ಶೀಟ್ ಇಲ್ಲ, ಫ್ರೀ ಆಗಿದ್ದೀನಿ, ನೀವು ಬೇಕಿದ್ರೆ. ತಲೆ ಹಿಡಿದು ಬಾಳೋರು ಇವರು, ತಲೆ ಒಡೆದು ಬಾಳೋರು ಅವರು, ನಾನು ತಲೆ ಓಡಿಸಿ ಬಾಳೋನು. ಮೈ ಡಿಟ್ ಬಾಯ್ ಬಾಯ್. ಫ್ರೀ ಆಗಿದ್ಯಾ? ಕಾಲ್ ಸೀಟ್ ಬೇಡ, ನೀನ್ ಒದ್ಕೊಳ್ಳ ಬೆಡ್ ಶೀಟ್ ಕೊಡು ಅಂದ್ರೆ ಕೊಡ್ಲಿಲ್ಲ. ಈಗ ಹೆಂಗೆ ಡಿಸ್ಟಿಲರಿ ಕಳಿಸಿದ ಹಣದಲ್ಲಿ ನೀವು ಮನೆ ಕಟ್ಕೊಂಡಿದ್ರಾ? ಅಯ್ಯೋ 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 ಅಯ್ಯೋ, ಯಾವ ತೊಟ್ಟಿ ನನ್ನ ಮಗ ಹೇಳಿದ್ದು? ನಾವು ಕಷ್ಟಪಟ್ಟು ಬೆವರು ಸುರಿಸಿ ಈ ಮನೆ ಕಟ್ಟಿದೀವಿ ಗೊತ್ತಾ? ಡೋಂಟ್ ಶೌಟ್, ಸೌಂಡ್ ಅಂದ್ರೆ ನನಗೆ ಅಲರ್ಜಿ. ಆಗಿದ್ದಾಯ್ತು, ಅಟ್ ಎನಿ ಕಾಸ್ಟ್ ಈ ತಿಂಗಳಲ್ಲಿ ನಂದು ಫ್ಯಾಕ್ಟ್ರಿ ಓಪನ್ ಆಗ್ಬೇಕು, ಇಲ್ಲ ಅಂದ್ರೆ ನಿಮ್ದು ಜಾತಕ ಓಪನ್ ಆಗುತ್ತೆ. ಮೈಂಡ್ ಇಟ್. ಮೊದಲು ನನ್ ಗೊತ್ತಾ ಹೇಳು, ನಾನಿದ್ದು ಹೆಂಡತಿ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಇಲ್ಲ ನಾನು ನಿನ್ ಬಿಡಲ್ಲ. ನೀನ್ಯಾಕ್ ಬಂದ್ಯಮ್ಮ ಇಲ್ಲಿ? ಊಟ ಮಾಡಿ ಆಯ್ತಾ ಅಂಕಲ್? ಭಯ್ಯ, ನೀವ್ ಹಿಂಗೆ ಯೋಚನೆ ಮಾಡ್ತಿದ್ರೆ ನಿಮ್ದು ಆರೋಗ್ಯದ ಗತಿ ಏನು? ಬನ್ನಿ ಊಟ ಮಾಡಿ. ಸರ್, ನಮ್ಗೆ ನೀವೇ ಸ್ಫೂರ್ತಿ. ಇದನ್ನೆಲ್ಲ ಮರೆತು ಮತ್ತೆ ನೀವು ಮೊದ್ಲಿನ ತರ ಆಗ್ಲಿಲ್ಲ ಅಂದ್ರೆ ನಮ್ಗೆ ದಾರಿನೇ ತೋಚಲ್ಲ ಸರ್. ಹೌದು ಅಂಕಲ್, ನಿಮ್ಮನ್ನ ಶಾರ್ಟ್ ಟೆಂಪರ್ ಎಮೋಷನಲ್ ಆರೋಗ್ಯ ಅಂತ ನಾನು ಹಾಗೆ ಇರೋದು. ಅದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಕರೆಕ್ಟ್ ಸರ್, ನೀವು ಹಾಗೆ ಇರಬೇಕು. ಪಕ್ಷಿ, ಎಸಿಪಿ ಅರುಂಧತಿ ಅವರು ಒಬ್ಬ ಸೆನ್ಸಿಯರ್ ಡೆಡಿಕೇಟೆಡ್ ಆಫೀಸರ್. ನಾನು ಡಿಪಾರ್ಟ್ಮೆಂಟಲ್ಲಿದ್ದು ಅವ್ರನ್ನ ಕಳ್ಕೊಂಡೆ, ದಟ್ಸ್ 50%. ಆಸ್ ಎ ವೈಫ್ ಶಿ ವಾಸ್ ಮೈ ಲೈಫ್. ಇದು
ಏನ್ ಹುಡುಕ್ತಾ ಇದ್ರ ಮೇಡಮ್? ಪೊಲೀಸ್ನವ್ರನ್ನ, ಅವರೆಲ್ಲ ಅವಾಗಲೇ ಓಡೋದ್ರು. ಮಿಸ್ಟರ್ ಅಶೋಕ್ ಕುಮಾರ್, ನೀವು ನನ್ನ ಸಹಾಯ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಇರಲಿ ಅರುಂಧತಿ ಅವರೇ. ನನ್ನ ಹೆಸರು ಕ್ಲೇವೋ. ಅದಿರ್ಲಿ, ನೀವು ಅವ್ರನ್ನ ಏನಕ್ಕೆ ಕರ್ಕೊಂಡ್ ಬಂದಿದ್ದು? ನಿಮ್ಗೆ ಸಹಾಯ ಮಾಡೋದು ತಾನೆ? ಅಲ್ಲ, ಅವ್ರನ್ನೇ ಅವ್ರು ಕಾಪಾಡ್ಕೊಳಕಾಗಲ್ಲ, ನಿಮ್ಮನ್ನ ನಮ್ಮನ್ನ ಎಲ್ಲ ಕಾಪಾಡ್ತಾರೆ ಹೇಳಿ? ಒಂದು ಕೆಲಸ ಮಾಡಿ, ಅವ್ರ ಕೈಗೆ ಲಾಠಿ ಬದ್ರು ಬೊಂಬನಾದ್ರೂ ಕೊಟ್ಬಿಡಿ. ನಿಮ್ಮಂತವ್ರು ಯಾರಾದ್ರೂ ಸತ್ತಾಗ ಒತ್ಕೊಂಡು ಹೋಗಕ್ಕಾದ್ರೂ ಆಗುತ್ತೆ. ಮಿಸ್ಟರ್, ಮೈಂಡ್ ಯೋರ್ ಲ್ಯಾಂಗ್ವೇಜ್. ನಮ್ಮ ದೇಶದಲ್ಲಿ ಎಲ್ಲರೂ ಮಾತಾಡ್ತಾರೆ, ಆದ್ರೆ ಮಾತಾಡೋರೆಲ್ಲ ಕೆಲಸ ಮಾಡಲ್ಲ. ಕೋಪ ಮಾಡ್ಕೋಬಿಡಿ ಮೇಡಮ್. ಆಯುಸ್ ಮುಗಿದ್ರು ಸರ್ವಿಸ್ ಮುಗಿದಿಲ್ಲ ಅಂತ ತಿಂಗಳ ಸಂಬಳಕ್ಕೆ ಜೋತಾಡ್ತಾ ಇರೋಂಥ ವೇಸ್ಟ್ ಬಾಡಿಲಿರೋದಾನೆ ನಮ್ಮಂಥ ಯುವಕರಿಗೆ ಕೆಲಸ ಸಿಗದೆ ಬೀದಿ ಬೀದಿ ಅಲಿತಾ ಇರೋದು. ನಮಗೆ ಯೂನಿಫಾರ್ಮ್ ಕೊಟ್ಟು ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಕಚ್ಚ ಸೊಳ್ಳೆನ ಹೊಡೆದು ಸಮಾಜಕ್ಕೆ ರೋಗ ಆದಂಗೆ ನೋಡ್ಕೊಳಕ್ಕೆ ಅಂತ ಪ್ರೂವ್ ಮಾಡ್ತೀವಿ. ಯಾವ ಪೊಲೀಸ್ ಅವ್ರು ನೋಡಿದ್ರೆ ಜನ ಸೊಳ್ಳೆ ಮಾವ ತಿಗ್ರೆ ಅಂತಾರೋ ಅವ್ರ ಮನಸ್ಸಲ್ಲೇ ಗೌರವ ಬರೋ ಮಾಡ್ತೀವಿ. ನೀವೆಲ್ಲಿ ಕೊಡ್ತೀರ ಬಿಡಿ, ಯಾರೋ ಇನ್ಫ್ಲೂಯೆನ್ಸ್ ಇರೋನ್ಗೋ ಲಂಚ ಕೊಡೋನ್ಗೋ ಕೊಟ್ಟು ಜನರು ಭಯದನ್ನೇ ಬಿರ್ದು ಅಂತ ಮಾಡ್ಕೊಂಡು ಓಡಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಹಾ, ನಮ್ಮ ದೇಶದಲ್ಲಿ ಹಸಿದವನಿಗೆ ಅನ್ನ ಇಲ್ದೇ ಇರೋದು, ಅನ್ನ ಇದ್ದವನಿಗೆ ಹಸಿಲ್ದೇ ಇರೋದು ಮಾಮೂಲಿ ತಾನೇ? ನೀವು ಇಷ್ಟೊಂದು ಜೋರಾಗಿ ಮಾತಾಡ್ತೀರಲ್ಲ, ನಿಮಗೆ ಪೊಲೀಸ್ ಕೆಲಸ ಸೇರೋಕೆ ಇಂಟ್ರೆಸ್ಟ್ ಇದೆಯಾ? ಪೊಲೀಸ್ ಕೆಲಸ ಸಿಗೋದು ಅಷ್ಟು ಸುಲಭನಾ? ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಯೋಚನೆ ಮಾಡಿ ಮೇಡಮ್, ನಿಮ್ ಮಾತು ಪದವಿ ಆಸೆಗೆ ಪೊಲಿಟಿಷಿಯನ್ ಕೊಡೋ ಆಶ್ವಾಸನೆ ತರ ಆಗಬಾರದು. ರೋಗ ಬಂದಿರೋ ನಮ್ಮ ಸಮಾಜಕ್ಕೆ ಡಾಕ್ಟರ್ಸ್ ಅವಶ್ಯಕತೆ ಇದೆ, ಸ್ಟ್ರೆಂತ್ ಇಲ್ದಿರೋ ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮಂತವ್ರ ಅವಶ್ಯಕತೆ ಇದೆ. ವಾಟ್ ಯು ಸೇ? ಪೊಲೀಸ್ ಆಫೀಸರ್ ಅಷ್ಟೇ ಅಲ್ಲ, ಪಬ್ಲಿಕ್ ಸರ್ವೆಂಟ್ ಕೂಡ. ಬಿ ಸಿನ್ಸಿಯರ್ ಟು ದಮ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರಕ್ಕೆ ಹೇಳಿದ್ರಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅದಕ್ಕೆ ಮಿಸ್ಟರ್ ಅಶೋಕ್, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ವುಮೆನ್ ಅಂತಾರೆ, ಅದನ್ನ ನೀವು ನಂಬ್ತೀರಾ? ಆಫ್ ಕೋರ್ಸ್, ನನ್ನ ಹಿಂದೆನೂ ಬೆಂಗಸಿದ್ದಾರೆ. ಹೆಂಗ್ಸು ಯಾರು ಅಂತ ನಾನು ತಿಳ್ಕೋಬಹುದಾ? ಇನ್ಯಾರು? ನೀವೇ. ಒಂದು ಹೆಣ್ಣು ಹೆಂಗ್ಸು ಅನ್ಸ್ಕೊಳ್ಳೋದು ಮದುವೆ ಆದ್ಮೇಲೆ ಆ ಆಸೆ ನಿಮ್ಮಿಂದ ನೆರವೇರಿದ್ರೆ ಇಬ್ಬರಿಗೂ ಗುಡ್ ನ್ಯೂಸ್. ನಾನಾ? ನಾನು ಯಾವತ್ತು ನಿಮ್ ಬಗ್ಗೆ ಆ ರೀತಿ ಯೋಚನೆ ಮಾಡಿಲ್ಲ. ಹಾಗಾದ್ರೆ ನನ್ ಬಗ್ಗೆ ನಿಮ್ ಮನ್ಸಲ್ಲಿ ಏನಿದೆ? ಗೌರವ. ಆ ಗೌರವದ ಹಿಂದೆ ಅಭಿಮಾನ ಇದೆಯೋ, ಸ್ನೇಹ ಇದೆಯೋ, ಭಯ ಇದೆಯೋ, ಇಲ್ಲ ಪ್ರೀತಿ ಇದೆಯೋ? ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಯೋಚನೆ ಮಾಡಿ. ಆದ್ರೆ ಆ ಗೌರವದ ಹಿಂದೆ ಪ್ರೀತಿ ಇದ್ರೆ ನಾನು ತುಂಬಾ ಲಕ್ಕಿ ಅನ್ಕೋತೀನಿ. ಹಲೋ, ಮೇ ಐ ಸ್ಪೀಕ್ ಟು ಅರುಂಧತಿ ಅಶೋಕ್ ಕುಮಾರ್ ಸ್ಪೀಕಿಂಗ್? ಹೆಣ್ಣಿನ ಸವಿ ಮಾತು ಚೆಂದ ಎಂದರು, ಹೆಣ್ಣಿನ ಕುಡಿನೋಟ ಚೆಂದ ಎಂದರು. ಚಂದ್ರ ಎಂದರು
ಅದನ್ನ ಕೇಳ ಟ್ರಾಫಿಕ್ ನೋಡಿದಾರೆ ನಿಮ್ ಕೆಲಸ ನೀವು ನೋಡ್ರಿ ಬರ್ತಾ ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಕಾಟ ಬಹಳ ಜಾಸ್ತಿ ಆಗಿದೆ ರೀ ಹೆಂಡತಿ ಸತ್ತಿರೋ ಕೋಪನ ಎಲ್ಲಾರ ಮೇಲೂ ತೀರಿಸ್ತಾ ಇದ್ದಾನೆ ಮರ್ಯಾದಿಂದ ಅವನ ಟ್ರಾನ್ಸ್ಫರ್ ಮಾಡಾಕ್ರಿ ಇಲ್ಲ ಅಂದ್ರೆ ಒಂದಲ್ಲ ಒಂದಿನ ಅವನು ನಮ್ ಗೌತಮ್ನ ಹಿಡ್ದೇ ಹಿಡಿತಾನೆ ಅಷ್ಟೇ ತುಮ್ಕೊಂಡು ನಿಂತ್ಕೊಳಕ್ಕೆ ಏನ್ ತಗಂತೀರಾ ಸಾಕು ಬೇಕ ಸಾಕು ರೀ ನನ್ ಪ್ರಶ್ನೆಗೇನು ಉತ್ತರನೇ ಹೇಳಲಿಲ್ಲ ನೀವು ಇಷ್ಟು ಬೇಗ ಅವನ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯ ಇಲ್ಲ ಸರ್ ಟ್ರಾನ್ಸ್ಫರ್ ಮಾಡಕ್ ಆಗಿಲ್ವಾ ಯಾರ ಹತ್ರ ಹೇಳ್ತಾ ಇದೀರಿ ಮಾತ ನೀವು ಏನ್ರಿ ನೀವಿಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ ಈಗಾಗಲೇ ಅವನ ಮೇಲೆ ಪಬ್ಲಿಕ್ ಸ್ಟೂಡೆಂಟ್ಸ್ ನಿಂದ ಕಂಪ್ಲೇಂಟ್ ಬಂದಿದೆ ಅವನು ಇನ್ನು ಮುಂದೆ ಈ ರೀತಿ ನಡ್ಕೊಳ್ದಿರೋ ಹಾಗೆ ನಾನು ನೋಡ್ಕೋತೀನಿ ನೀವೇ ಒಂದು ಡಿಸಿಷನ್ ಈಗ ಬಂದ್ರೆ ಸರಿ ಹೇಳಿ ಸರ್ ಹೇಳಿ ಇನ್ನೇನು ಕಂಟ್ರೋಲ್ ಯುವರ್ ರೋಡ್ ಬಿಹೇವಿಯರ್ ಆ ಸ್ಟೂಡೆಂಟ್ಸು ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿರ್ತಾರೆ ಬುದ್ಧಿ ಹೇಳಕ್ ಬಂದಿರ್ತೀರಾ ಹೇಳಿ ಡೋಂಟ್ ಗೆಟ್ ಎಕ್ಸೈಟೆಡ್
ನಮ್ಮ ಸಿನ್ಸಿಯರ್ ಅಡ್ವೈಸ್ ಏನಪ್ಪ ಅಂದ್ರೆ, ನೀನು ಇನ್ನೂ ಒಂದು ವಾರ ಕೆಲಸಕ್ಕೆ ರಜಾ ಹಾಕಿ ರೆಸ್ಟ್ ತಗೋ ಅಂತ ಹೇಳೋಣ ಅಂತ ಬಂದ್ವಿ. ನನಗೇನು ಆಗಿಲ್ಲ ಸರ್, ಫಿಸಿಕಲಿ ಮೆಂಟಲಿ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಡ್ಯೂಟಿಗೆ ಬರ್ತೀನಿ, ಅಟೆಂಡ್ ಮಾಡ್ತೀನಿ. ಅಶೋಕ್ ಕುಮಾರ್ ಮೆಂಟಲಿ ಅನ್ಬ್ಯಾಲೆನ್ಸ್ ಅಂತ ಬರ್ತಿದ್ದಿರಲ್ಲ, ನಾನು ಮೆಂಟಲ್ ಹಾಸ್ಪಿಟಲ್ ನೀವು ಬಂದು ನೋಡಿದ್ದ ಇಲ್ಲ, ಯಾರು ಡಾಕ್ಟರ್ ಸರ್ವೆ ಮಾಡಿದ ಹೊರದು ನೋಡಿ. ಇಲ್ಲಿ ಯಾರು ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಿದ್ರೆ ತೊಂದರೆ ಅನುಭವಿಸ್ಬೇಕಾಗತ್ತೆ. ಏನ್ರಿ ಹೆದರ್ಸ್ತೀರಾ? ಹಾ, ನೀವು ಬಾಯಿ ಬಂದಂಗೆಲ್ಲ ಬರೆದ್ರೆ ಹೆದರ್ಕೊಂಡು ಕೂತಿರೋದಕ್ಕೆ ನಾನು ಕುರ್ಚಿ ಕಾಯ್ದೆ ಕೂತ್ರ ಪುಳಾರಿ ಅಲ್ಲ. ಮಿಸ್ಟರ್ ಅಶೋಕ್ ಕುಮಾರ್, ಪ್ರೆಸ್ಸಲ್ಲಿ ಹೀಗೆಲ್ಲ ಗಲಾಟೆ ಮಾಡಬಾರ್ದು. ನೀವೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅನ್ನೋದನ್ನ ಮರಿಬೇಡಿ. ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಹೇಳಬೇಕಾಗಿಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೋಡಿ, ಏ ಹರಿಜನ್ ಗರ್ಲ್ ಇಸ್ ರೇಪ್ಡ್ ಅಂತ ಬರೆದಿದ್ದೀರಾ, ಯಾಕೆ ಗರ್ಲ್ ಇಸ್ ರೇಪ್ಡ್ ಅಂತ ಬರೆಯಕ್ಕಾಗಲ್ವಾ? ಈಗಾಗಲೇ ದೇಶದಲ್ಲಿ ಕೋಮು ಕಲಿಪೆ ಇದೆ, ಜಾತಿ ಕಲಿಪೆ ಶುರುವಾಗಲಿ ಅಂತ. ಅಲ್ರಿ, ನಿಮ್ಮನ್ನೇನು ಭ್ರಮ ಅನ್ಕೊಂಡ್ಬಿಟ್ಟಿದ್ಯಾ? ನೀವಿರೋದು ಜನಕ್ಕೆ ವಿಷಯ ತಿಳಿಸಕ್ಕೆ ಮಾತ್ರ, ಅವ್ರನ್ನ ಕೆಡಕಿ ಗಾದೆ ಎಬ್ಸೋದಕ್ಕೆ ಅಲ್ಲ. ವೀರಪ್ಪನ ಸ್ಕಿಲ್ 15 ಪೀಪಲ್, ಇದೊಂದು ದೊಡ್ಡ ವಿಷಯ ನಿಮ್ಗೆ. ಹೌದು ಸರ್, ನಿಜವಾಗ್ಲೂ ನಡೆದಿರೋದು. ಏನು ದೊಡ್ಡ ಸತ್ಯಾರ್ಚನ ಮೊಮ್ಮಗ ಅಲ್ರಿ, ಅದು ಬಿಟ್ಟು ಪೊಲೀಸ್ನವರು ವೀರಪ್ಪನ ಕಡೆ ಅವ್ರು ಹಿಡಿದ್ರು ಅಂತ ಬರೀರಿ, ಪೊಲೀಸ್ನವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಅದು ಬಿಟ್ಟು ಅವನು ಸ್ಟ್ರಾಂಗ್ ಮಾಡ್ತೀರಾ? ನೀವೇ ಜನಕ್ಕೋಸ್ಕರ ಕೆಲಸ ಮಾಡ್ತೀರಾ, ಇಲ್ಲ ಕಳ್ಳರಿಗೋಸ್ಕರ ಕೆಲಸ ಮಾಡ್ತೀರಾ? ಡಗಾಯತ್ರು ದಾಳಿಗೆ ಮೂರು ಜನ ಅಮಾಯಕರು ಬರಿ, ಡೆಡ್ ಬಾಡಿ ಫೋಟೋಸ್ನ ಫ್ರಂಟ್ ಪೇಜಲ್ಲಿ ಕಲರ್ಫುಲ್ ಆಗಿ ಹೆದರ್ಕೋ ಊಟಾಗ ಆಗ್ತಿರಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆಯಾ? ಹಾ, ಹೋಗ್ರಿ, ಅದು ನೋಡಿ ಜನ ಏನ್ಕೋಬೇಕು, ನಾವು ಬದುಕ್ತಾ ಇರೋ ಸಮಾಜದಲ್ಲೂ ಇವ ಸ್ಮಶಾನದಲ್ಲೂ ಅಂತ ಭಯ ಹುಟ್ಟಲ್ವಾ? ಹೊಸ ಸರ್ಕಾರ ಬಂದ್ರೆ ಆ ಸೈಡ್ ಇಂದ ಅಷ್ಟು ಜನ ಮಂತ್ರಿಗಳು, ಈ ಸೈಡ್ ಇಂದ ಇಷ್ಟು ಜನ ಮಂತ್ರಿಗಳು, ಇನ್ನೊಂದು ಸೈಡ್ ಇಂದ ಅಷ್ಟು ಜನ ಮಂತ್ರಿಗಳು, ನಮ್ಮ ಸೈಡ್ ಇಂದ ಯಾರು ಇಲ್ಲ. ಇಲ್ಲ, ಆ ಜಾತಿಯಿಂದ ಅಷ್ಟು ಜನ ಮಂತ್ರಿಗಳು, ಈ ಜಾತಿಯಿಂದ ಅಷ್ಟು ಜನ ಮಂತ್ರಿಗಳು, ಇನ್ನೊಂದು ಜಾತಿಯಿಂದ ಅಷ್ಟು ಜನ ಮಂತ್ರಿಗಳು, ನಮ್ಮ ಜಾತಿಯಿಂದ ಯಾರು ಇಲ್ಲ. ಈಗ ಬರೆದು ಜನರ ಮನಸ್ಸಲ್ಲಿ ಭೇದ ಭಾವ ಹುಟ್ಟಿಸ್ತಿರಲ್ಲ, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೋರಿಸುತ್ತಾ? ತೋರಿಸುತ್ತಾ? ಹೇಳಿ. ಕೂಲ್ ಕೂಲ್ ಡೌನ್. ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ. ಅಲ್ಲ ಸರ್, ಜನರ ಮನಸ್ಸಲ್ಲಿ ಸ್ವಲ್ಪ ಆದ್ರೂ ಆಶಾಭಾವನೆ ಹುಟ್ಟಿಸೋದು ಪತ್ರಿಕೆ ನಾನು ಮರೆತು ಬರಿಬಾರ್ದಲ್ಲ, ದೊಡ್ಡದಾಗ ಬರ್ದು. ಅಶೋಕ್ ಕುಮಾರ್ ಮೆಂಟ್ಲಿ ಅನ್ಬ್ಯಾಲೆನ್ಸ್ ಅಂತ. ನಾನ್ ಮೆಂಟ್ಲಿ ಅನ್ಬ್ಯಾಲೆನ್ಸ್? ನೋಡ ಆಯ್ತು. ಯಾಕೆ ಸರ್ ಇಂಥನ್ನೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀರಾ? ಅಶೋಕ್ ನೋಡಿ, ಅವ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ಕೊತೀನಿ. ಅಲ್ಲ ಸರ್, ಅವ್ರ ಸಮಾಚಾರ ಬಂದ್ ಕೇಳಿ, ಊರವ್ರ ಸಮಾಚಾರ ಎಲ್ಲ ಬಂದ್ ಕೇಳ್ತಾರಲ್ಲ ಸರ್. ಅದಕ್ಕೆ ಹೇಳದ್ನಲ್ಲ, ಸಾರಿ ಸಾರಿ ಎಕ್ಸ್ಕ್ಯೂಸ್. ಬನ್ನಿ, ಕಮ್ ಆನ್, ಬನ್ನಿ ಬನ್ನಿ. ಇಂಥವ್ರು ಇದ್ರೆ ಸಮಾಜ ಉದ್ಧಾರ ಆದಂಗೆ. ಎರಡು ವಿಷಯ ಅಂತ ಜ್ಞಾಪಿಸ್ತಾ ಇದೆಯಾ? ನಾನು ಕೇಳಲಿಲ್ವಲ್ಲ ಸರ್. ಯಾಕೆ ಹೇಳಿಲ್ಲ? ನಾನು ಮೆಂಟಲ್ ಆಗ್ಬಿಟ್ಟಿದ್ದೀನಿ ಅಂತ? ನಾನು ಹಾಗೆ ಹೇಳಲಿಲ್ವಲ್ಲ ಸರ್. ಹೇಳಿಲ್ಲ, ಹಾಗೆ ಬಿಹೇವ್ ಮಾಡ್ತಾ ಇದೆಯಾ? ಕೇಬಲ್ಲಿ ನೀನ್ ಯಾರು ಅಲ್ಲಿ ಕೂತ್ಕೊಳ್ಳಿ ಕಲಿತು? ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟೀಸ್. ಡಿಪಾರ್ಟ್ಮೆಂಟ್ ಯಾರು? ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟಿ ಇಲ್ಲಿ ನಾನೇ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಹೈಯರ್ ಅಥಾರಿಟಿ ಅಲ್ಲ. ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಮರ್ಯಾದಿನ? ನಿನ್ನಂತ ನಿಯತ್ತಿದ್ರ ನಾಯಿಗೆ ಮರ್ಯಾದಿನ? ನಾನು ಮಾಡೋ ಕೆಲಸ ನಾನು ಹೆಂಡತಿ ತರ ಅಂತ ಗೊತ್ತಾನೆ, ಯಾವನೋ ಹೇಳ್ದ ಅಂತ ನೀನು ಇಲ್ಲಿ ಬಂದು ಕೂತು ಇನ್ನು ಕೂತೈತಿಯಾ? ಸರ್, ನಾನು ಸೀನಿಯರ್ ಅಂತ ಮರ್ಯಾದೆ ಬೇಡ ಸರ್, ಪ್ಲೀಸ್ ಬೇಡ ಸರ್. ಸರ್ ಏನ್ ಅಶೋಕ್ ಕುಮಾರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಲಾಭಕ್ಷರನ್ನು ಕೊಂದಿರುವುದಾಗಿ ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದ್ದು, ಆರೋಪಿ ಅಶೋಕ್ ಕುಮಾರ್ ಅವರಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ 14 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಅಶೋಕ್ ಕುಮಾರ್, ಅವತ್ತು ಜನ ನನಗೆ ಚಪ್ಪಲಿಲಿ ಹೊಡೆದ್ರು, ಡಿಪಾರ್ಟ್ಮೆಂಟ್ನವ್ರು ನಿನಗೆ ಚಪ್ಪಾಳೆ ಹೊಡೆದ್ರು. ಅಲ್ಲ ಅಲ್ಲ, ಆದರೆ ಇಲ್ಲಿ ಕೈದಿಗಳು ಚಪ್ಪಾಳೆ ಹೊಡೆಯೋವರೆಗೂ ನಾನು ನಿನಗೆ ಚಪಾತಿ ತಟ್ತೀನಿ.
ಮಿಸ್ಟರ್ ಅಶೋಕ್ ಕುಮಾರ್ ಹಿಂದೂ ಮುಸ್ಲಿಮರನ್ನ ಒಂದು ಮಾಡಿ ಶಾಂತಿ ಬೆಳೆಸೋಕೆ ಪ್ರಯತ್ನ ಪಟ್ಟವನು, ದ ಮೋಸ್ಟ್ ಸಿನ್ಸಿಯರ್ ಆಫೀಸರ್. ಆದ್ರೆ ಈಗ ಒಬ್ಬ ಮುಸ್ಲಿಮನ್ನ, ಅದು ಆಪ್ತ ಸ್ನೇಹಿತನನ್ನ ಕೊಂದು ಜೈಲಿನಲ್ಲಿದೆಯಾ? ಕ್ಷೇಮಣಿಯಪ್ಪ, ಇಲ್ಲಾದರೂ ಸರಿಯಾಗಿದ್ದು ಒಳ್ಳೆಯವನಿಸ್ಕೋ. ಅದನ್ನ ಬಿಟ್ಟು ಏನಾದರೂ ಬಾಲ ಬಿಚ್ಚಿದ್ರೆ ನೀನ್ ಪೊಲೀಸ್ ಆಫೀಸರ್ ಅನ್ನೋದು ಮರೆತು ಬಿಟ್ಟು ಬೆಂಡೆತ್ತಬೇಕಾಗ್ತದೆ. ರಿಮೆಂಬರ್ ಇಟ್. ಏನಾಯ್ತು ಸರ್? ಊಟ ಕೊಡೋಣ ಅಂತ ಬಂದೆ, ಗೌತಮ್ ಎಲ್ಲಿದ್ದಾನೆ ಅವನ್ ಸೆಲ್ ಕೀ ಕೊಡು ಅಂತ ಕೈ ಹಿಡ್ಕೊಂಡು ತೀರಿಸ್ಬಿಟ್ರು ಸರ್. ಅಶೋಕ್ ಕುಮಾರ್, ನಿಮ್ ಮಗ ಇರೋ ಸೆಲ್ಕಿನ ಕೊಡು ಅಂತ ನಮ್ ಪಿಸಿಲಿ ಹಿಡ್ಕೊಂಡಿದ್ದ ಸರ್. ಗೌತಮ್ ಎಸಿಪಿನ ಕೊಂದಿರೋದು ಅಂತ ಅವನು ಗೊತ್ತಾಗ್ಬಿಟ್ಟಿದೆ ಸರ್. ಅವನಲ್ಲಿ ಇರಕೂಡ್ದು ಸರ್. ನೀವು ಪೆರೋಲ್ ಆರ್ಡರ್ಗೆ ಅಪ್ಲೈ ಮಾಡಿದ್ರೆ ಯಾವ್ದಾದ್ರೂ ಒಂದು ಕಾರಣ ಕೊಟ್ಟು ನಾನು ಅವನು 30 ದಿವಸ ಹೊರಗಡೆ ಕರ್ಕೊಂಡ್ಬರ್ತೀನಿ ಸರ್. ರೇ, ಏನ್ 30 ದಿವಸನ? ಮೈಸೂರು ಜಂಬೂ ಸವಾರಿ ನೋಡಕ ನೋಡಿ, ಅವನ್ ಸಾಯವರೆಗೂ ನಮ್ ಜೊತೆನೆ ಇರ್ಬೇಕು. ಹಂಗೇನಾದ್ರು ಬೇರೆ ಯೋಚನೆ ಮಾಡಿ. ಯಾಕೆ ಕೂಗಾಡ್ತೀಯ? ಆ 30 ದಿನಾನು ನಾವು ಹೇಳೋವರೆಗೂ ಎಸ್ ಪಿ ಸಾಹೇಬರವರು ರಿನ್ಯೂ ಮಾಡ್ತಾನೆ ಇರ್ತಾರೆ. ಏನಂತೀರಾ? ಸರಿ ಸರ್. ರೀ, ಏನ್ರಿ ಇನ್ನೂ ಮಕ ನೋಡ್ತಾ ಇದ್ದೀರಾ? ನಾಡಿದ್ದೆ ಡಿಸ್ಲರಿ ಓಪನಿಂಗ್, ಚಿಕ್ಕ ಯಜಮಾನರು ಇಲ್ಲಿ ಇರ್ಲೇಬೇಕು. ಇನ್ನು ಏನ್ರಿ ಆಲೋಚನೆ ಮಾಡ್ತಾ ಇದ್ರ? ಓಡಿದ್ರೆ ಕುದ್ರೆ ಅರೆ ಹೋಗ್ರಿ. ಒಳ್ಳೆ ಮುಖ ಏನ್ ನೋಡ್ತೀಯೋ, ಊಟ ಮಾಡ. ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಹೇಳಿ ಸರ್, ಬಂದು ರೂಮ್ಗೆ ತಿಳಿಸಿ. ಓಕೆ ಸರ್. ಓಕೆ. ಸಂತೋಷ. ಸಂತೋಷ, ತುಂಬಾ ಸಂತೋಷ. ಏನಾಗುತ್ತೆ? ಇದೇ ಖುಷಿ ಪಾರ್ಟಿ ಗೇಟ್ ಏನಿಲ್ವಾ? ಏಕ್ ಬಾರ್ ಪಿ ಕೆ ಜೈಲ್ ಹೋಗಿದ್ಯಾ? ತಿರ್ಗಾ ಪಾರ್ಟಿನ ಬೇರಾಕ್ಯಾ ಲೇಲೋ. ಎಂಜಾಯ್ ಯೋರ್ ಸೆಲ್ಫ್. ಗೋವಿಂದ ಬೋರು ಗೋವಿಂದ ಬೋರು ಬೋರು ಗೋವಿಂದ ನಂಗ
ಮನಸೋ ನಿನ್ನ ಭಾಸಣ ಎಲ್ಲ ನೀವೇ ನುಂಗಿ ಕುಡಿದರೆ ನಾನು ಕಾಸಿಗೋಗ್ಲ ನನ್ನ ಬಂಡ ಬಾಳ ಕೊಟ್ಟು ನಾ ತಿಂಬೆ ಬೇಡಿ ತಿನ್ಲ ಯವ್ವನೀನೋ ಸುಂದರಿ ರಾಜಕೀಯ ಕಿನ್ನರೆ ಓಟು ಸೀಟು ಲಂಚ ಲಾಭಿಗೆ ಯಾಕು ನೀನು ಕೊಂಡೆ ಯಾವ ಮಂತ್ರಿ ಮನೆಗೆ ಹೋದರು ನಿಂಗೆ ಹಣದ ಕುಂಡೆ ಬಿಡ್ಲ ಪಾರ್ಟಿಲಿ ದುಡ್ಡದೆ ಏನಾದ್ರು ತಿನ್ನಂಗಾದ್ರೂ ಸಾಕು ಮೀಟಿಂಗ್ ಕರೀತಾನೆ ನೋಡು ಪೇಪರ್ ನಾಗ ಏನಾದ್ರು ಪಬ್ಲಿಸಿಟಿ ಬೇಕು ಅನ್ನು ಪ್ರೆಸ್ ನೋರ್ನೆಲ್ಲ ಕರೆದು ಸೈಟ್ ಹಚ್ಚಿಬಿಡ್ತಾನೆ ಟಿವಿಲಿ ಮಗ ಬರ್ಬೇಕು ಅನ್ನು ಟಾಯ್ಲೆಟ್ ಆದ್ರೂ ಇನಾಗ್ರೇಟ್ ಮಾಡ್ಬಿಡ್ತಾನೆ ಸರ್ ನಾಳೆ ಮೀಟಿಂಗ್ ಕರೆದಿರೋದು ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡಕ್ಕಂತೆ ಈಗ ನೀವು ಸಾರಾಯನ ಬ್ಯಾನ್ ಮಾಡ್ತಿರೋ ಅನ್ನೋ ವಿಷಯ ಗೊತ್ತಾಯ್ತು ಏನೀಗ ಅದರಿಂದ ತೊಂದರೆ ಆಗಿರೋದು ಮುಖ್ಯಮಂತ್ರಿಗಳೇ ಇನ್ನೊಂದ್ಸಲ ಯೋಚನೆ ಮಾಡಿ ಇವತ್ತು ನಾವು ಕೂತಿರೋ ಕುರ್ಚಿ ಅವರಿಂದ ತಾನೇ ಸಿಕ್ಕಿದ್ದು ಆ ಕುರ್ಚಿ ಪಡೆಯೋ ಸಮಯದಲ್ಲಿ ಜನಕ್ಕೆ ಮನೆ ಮಠ ಅನ್ನ ಬಟ್ಟೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ವು ಈಗ ಅದನ್ನ ನೆರವೇರಿಸಬೇಕಾಗಿದೆ ಆಶ್ವಾಸನೆ ಅನ್ನೋದು ಬರೀ ಬಾಯಿ ಮಾತಷ್ಟೇ ಹಾಗಂತ ನಾವೇನ್ ಪ್ರಮಾಣ ಮಾಡಿಲ್ಲ ಪ್ರಮಾಣ ಮಾಡಿದ್ರು ಅದನ್ನ ನೆರವೇರಿಸಬೇಕು ಅನ್ನೋದೇನು ಇವ್ರ್ಯಾರು ತಿಲೋತ್ತಮ ಅಂತ ಪಾರ್ಟಿ ಮೆಂಬರು ಪಾರ್ಟಿ ಮೆಂಬರು ಬಟ್ ಇದು ಪಾರ್ಟಿ ಮೀಟಿಂಗ್ ಅಲ್ಲ ದಿಸ್ ಇಸ್ ಕ್ಯಾಬಿನೆಟ್ ಮೀಟಿಂಗ್ ಮೆಂಬರ್ ಮಿನಿಸ್ಟರ್ ಒಟ್ಟಿನಲ್ಲಿ ಒಂದು ರಾಜ್ಯ ಮುಂದುವರಿಬೇಕಾದ್ರೆ ಇಂತ ಹೆಣ್ಣು ಇರಲೇಬೇಕು ಅಕ್ಕ ಪಕ್ಕದ ಸ್ಟೇಟ್ ನೋಡಿ ಕಲ್ತ್ಕೊಳ್ರಿ ಅದರ ಅವಶ್ಯಕತೆ ನನಗಿಲ್ಲ ಆಕೆ ಇಲ್ಲಿಂದ ಎದ್ದು ಹೋಗದೆ ಹೋಯ್ತು ಅಂದ್ರೆ ಈ ಮೀಟಿಂಗ್ ನಡೆಯೋಲ್ಲ ಬನ್ನಿ ಮನೆಗೆ ರೀ ನಿಮ್ ಮಾತಿನ ಪ್ರಕಾರ ಅನ್ನ ಬಟ್ಟೆ ಕೊಡಿ ಲಿಕ್ಕರ್ ಯಾಕ್ರಿ ಬ್ಯಾನ್ ಮಾಡ್ತೀರಾ ಲಿಕ್ಕರ್ ಬ್ಯಾನ್ ಮಾಡೋದ್ರಿಂದ ಜನ ಕುಡಿಯೋದನ್ನ ನಿಲ್ಲಿಸ್ತಾರೆ ಅದೇ ಹಣವನ್ನ ಅನ್ನಕ್ಕೆ ಹಾಕ್ತಾರೆ ಬಟ್ಟೆಗೆ ಹಾಕ್ತಾರೆ ಮನೇನ್ ಕೊಂಡ್ಕೋತಾರೆ ಇದರಿಂದ ಅವರು ಉದ್ಧಾರವಾಗುತ್ತೆ ಅಷ್ಟೇ ಅಲ್ಲ ದಿ ಎಕನಾಮಿಕ್ ಗ್ರೋತ್ ಆಫ್ ದಿ ಸ್ಟೇಟ್ ವಿಲ್ ಇಂಪ್ರೂವ್ ದಿಸ್ ಇಸ್ ಮೈ ಒಪಿನಿಯನ್ ನೀವೇನಂತೀರಿಪ್ಪ ಅನ್ನೋದೇನು ಒಳ್ಳೇದು ಹೆಗಲ್ ಕೊಡಕ್ಕೆ ಏನಾದ್ರು ಯಾವಾಗ್ಲೂ ಸಿದ್ಧ ಹೆಗಲ್ ಕೊಡೋರು ಇಲ್ಲಿಗೆ ಹಾಕ್ರಿ ಬಂದ್ರಿ ಹೊರಗಡೆ ಹೋಗಿ ಹೆಣ ಬರುತ್ತಾನೆ ಸ್ವಾಮಿ ನಿಮ್ಮ ತೀರ್ಮಾನ ನಮಗೆ ಬಿಲ್ಕುಲ್ ಹಿಡಿಸ್ಲಿಲ್ಲ ನೋ 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 ಏನ್ ಮಾತಾಡ್ತಾ ಕೂತಿದ್ದೀರಾ
ನಿಮ್ಮನ್ನು ನಂಬಿ ಡಿಸ್ಟಿಲರಿ ಓಪನ್ ಮಾಡಿ ಮುಟ್ಟಾಳಾದೆ. ಇದರಲ್ಲಿ ನಮ್ದೇನು ತಪ್ಪಿಲ್ಲ ಭಾಯಿ. ಆ ಸಿ ಎಂ ಹೀಗೆ ಕೈ ಕೊಡ್ತಾನೆ ಅಂತ ನಮಗ್ ಗೊತ್ತೇ ಇರಲಿಲ್ಲ. ಹಾಗಂತ ಸುಮ್ಮನೆ ಇರ್ತೀರಾ? ಅದ್ ಹೇಗ್ ಸಾಧ್ಯ? ಪ್ರಿಸನ್ ಮಿನಿಸ್ಟರ್ ಅಂತ ಹೇಳಿ ನಮ್ಮ ಅಣ್ಣನ ಕರ್ಕೊಂಡೋಗಿ ಜೈಲಲ್ಲಿ ಕೈದಿಗಳನ್ನ ಕಾಯಕ್ ಹಚ್ಚಿಬಿಟ್ಟ. ನನ್ನ ಹತ್ರ ಇದ್ದಿದ್ ಹೋಮ್ ಮಿನಿಸ್ಟರ್ ಗಿರಿ ಕಿತ್ಕೊಂಡ್ಬಿಟ್ಟು ಪಶು ಸಂಗೋಪನಾ ಸಚಿವ ಅಂತ ಹೇಳಿ ಸಗಣಿ ಬಾಚಕ್ ಹಾಕ್ದ. ಈಗ ನೋಡಿದ್ರೆ ನಮ್ಮ ಲಿಕ್ಕರ್ ಲ್ಯಾಬಿನೇ ಬ್ಯಾನ್ ಮಾಡಕ್ ಹೊರಟಿದ್ದಾನೆ. ಅವನ್ನ ಹೀಗೆ ಬಿಟ್ಬಿಟ್ರೆ ನಾನು ಮಂಡಿನ ಮಗ, ನಾನು ಮಂಡಿನ ಮಗ ಅಂತ ಹೇಳಿ ಸ್ಟಾರ್ ರೋಡ್ ನೆಲ್ಲ ಕಿತ್ತಾಕ್ಬಿಟ್ಟು ಚೆಮ್ಮಣ್ ರೋಡ್ ಮಾಡಿಸ್ಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಎಕನಾಮಿಕ್ ಗ್ರೋತ್ ವಿಲ್ ಬಿ ಇಂಪ್ರೂವ್ ಅಂತ ಹೇಳಿ ನಮಗೆ ಬಂದಿ ಊಟ ಹಾಕ್ಬಿಡ್ತಾನೆ. ಮತ್ತೆ ಅವನ ಸೀಟಲ್ಲಿ ಕೂರಿಸಿದ್ರ ಮುಗಿಸ್ಬಿಡಿ. ಅದನ್ನು ನೀನೇ ಮಾಡಬೇಕು ಭಾಯ್. ನಿಮ್ಮನ್ನ ಬೆಳೆಸೋದಕ್ಕೂ ನಾವು ಬೇಕು, ಮುಗಿಸೋದಕ್ಕೂ ನಾವು ಬೇಕು. ಓಕೆ, ಹೋಗ್ತಾ ಇರೋದು ಸಂಧಾನಕ್ಕೆ ತುಂಬಾ ಜರೂರತ್ನ ಇಷ್ಟೇ. ನಮಸ್ತೆ. ನಮಸ್ಕಾರ. ಮೇ ಐ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ವಿಷಯ? January 30th ಅಂದ್ರೆ ಗಾಂಧಿ ಸತ್ತ ದಿನ ನೀವು ಜನರ ಮುಂದೆ ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡ್ತಾ ಇದ್ದೀರಾ. ಅದಾಗಬಾರ್ದು. ಅದನ್ನ ಕೇಳೋಕ್ ನೀನು ಯಾರು? ಇಬ್ರಾಹಿಂ, ಅಂಡರ್ವರ್ಲ್ಡ್ ಡಾನ್. ನನ್ನ ಕ್ಯಾಶ್ ಸಮೇತ ಒಂದು ಡೀಲಿಂಗ್ಗೆ ಸಿ ಎಂ ಎ ಬರಕ್ಕೆ ಹೇಳಿದ್ರು ಅಂತ. ದೇವರಿಗೆ ಲಂಚ ಕೊಟ್ಟು ಆಯಸ್ ಅನ್ನ ರಿನ್ಯೂ ಮಾಡ್ಕೊಳ್ಳೋ ನಾನು. ನೀವು ಅವನಿಗಿಂತ ದೊಡ್ಡವರ. ಸೌಂಡ್ ಅಂದ್ರೆ ನನಗೆ ಅಲರ್ಜಿ. ಒಳ್ಳೆ ಮಾತಲ್ಲಿ ನಾನು ಹೇಳಿದ್ದನ್ನು ಕೇಳು, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ. ನಿಂದು ಅದೃಷ್ಟ ಚೆನ್ನಾಗಿದೆ. ಇವತ್ತು ನಂದು ಜೊತೆ ಸೌದ ಕಟ್ಟೊಂದು ಬಂದ, ಇಲ್ದಿದ್ರೆ ನಿಂದು ಸಮಾಧಿ ಕಟ್ತಿದ್ದೆ. ಹೋಗೋ ಹೋಗೋ. ನೀನೇ ಅಲ್ಲ, ನಿನ್ನಂತ 100 ಜನ ಇಬ್ರಾಹಿಂಗಳು ಬಂದ್ರು ನನ್ನನ್ನೇನು ಮಾಡೋಕ್ಕಾಗಲ್ವೋ? ಜೋ ಕುಚ್ಚು ಚಿರಂಜೀವಿ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿರೋದ್ನೆ ನಾನು ಕೊಂದಾಯ್ತು. ನೀನು ಆಫ್ಟರ್ ಆಲ್ ದೇವಯ್ಯ. ಸಾವು ಹತ್ರ ಬಂದಾಗ್ಲೇ ಮಹಾತ್ಮ ಆಗ್ಬೇಕು ನಾ ಆಸೆ ಎಲ್ರಿಗೂ ಬರೋದು. ಯೋಚನೆ ಮಾಡು. ಸರ್, ಪ್ರಶ್ನವರೆಲ್ಲ ಕಾಯ್ದಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚಿರಂಜೀವಿ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡಿರೋದ್ನೆ ನಾನು ಕೊಂದಾಯ್ತು. ನೀನು ಆಫ್ಟರ್ ಆಲ್ ದೇವಯ್ಯ. ಅಲ್ಲ ಸರ್, ಅರ್ಜೆಂಟ್ ನಮ್ಮನ್ನ ಬರಕ್ ಹೇಳಿದ್ರಲ್ಲ, ಕಾರಣ ಏನು? ವಿದೇಶ ಪ್ರಯಾಣ ಏನಾದ್ರೂ ಇಟ್ಕೊಂಡಿದ್ದೀರಾ? ನಿಮ್ಮ ಮನೆಯ ಮಕ್ಕಳು ಅಪೋಸಿಷನ್ ಪಾರ್ಟಿ? ಅಲ್ಲ ಅಲ್ಲ ಅದಲ್ಲ. ಇದೇ January 30th ನಮ್ಮ ಪಕ್ಷ ಆಡಳಿತಕ್ಕೆ ಬಂದು ಸರಿಯಾಗಿ 1 ವರ್ಷ ಆಯ್ತು. ಅಲ್ಲದೆ January 30th ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿವಸ. ಆ ಪುಣ್ಯಾತ್ಮನ ಸ್ಮರಣಾರ್ಥದಲ್ಲಿ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಮದ್ಯಪಾನ ನಿಷೇಧವನ್ನ ಜಾರಿಗೆ ತರ್ತೇವೆ. Thank you.
ಅಶೋಕ್ ಕುಮಾರ್ ಅವರು ಅರ್ಜೆಂಟ್ ನಿಮ್ಮನ್ನ ನೋಡ್ಬೇಕಂತೆ. ಡಾಕ್ಟರ್, ಪೆರೋಲ್ ಆರ್ಡರ್ ಮುಗಿದೋಗ್ತಾ ಇದೆ, ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೇಕು. ಆ ಡಿಎಜಿ ಸಾಹೇಬರು ಬಂದಿದ್ರು, ನಿಮ್ಮನ್ನ ಕೇಳಿದ್ರು ಸರ್. ಈ ಜೈಲಿನ ಕಾರ್ಪೆಂಟರ್ ಸೆಕ್ಷನ್ ಅಲ್ಲಿ ವೆಪನ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಆಗಿದ ವೆಪನ್ಸ್ ಫುಡ್ ವ್ಯಾನ್ ಅಲ್ಲಿ ಲೋಡ್ ಆಗಿ ಹೊರಗೋಗುತ್ತೆ. ಎಲ್ಲ ನಿಶ ಆಯ್ತು ನೋಡು. ನಾಳೆ ನಾನು ಕೋರ್ಟಿಂದ ಆರ್ಡರ್ ತಂದು ನಿನ್ ಕರ್ಕೊಂಡು ಹೋಗೋವರೆಗೂ ಈ ವಿಷಯ ಆಗ್ಲಿ ಅಥವಾ ಅಲ್ಲಾ ಭಕ್ಷಕೊಂಡದ್ದು ನಾಟಕ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹಾಯ್, ಈಗೇನ್ ಮಾಡೋಣ? ಮಾತಿಗೆ ಮುಂಚೆ ಸಮಾಧಿ ಕಟ್ತೀನಿ ಸಮಾಧಿ ಕಟ್ತೀನಿ ಅಂತ ಇದ್ದೆ, ಈಗ ಅವ್ರು ನಮಗೆ ಸಮಾಧಿ ಕಟ್ತಾ ಇದ್ದಾರೆ. ತಮ್ಮಣ್ಣನ್ ಮಾಡು ಅಂದ್ರೆ ತಿಮ್ಮಣ್ಣನ್ ಮಾಡಕ್ ಹೊರಟಿದ್ಯಾ? ಏನೋ ಸರ್ಕಾರ ನಮ್ ಕೈ ಸಿಕ್ಬಿಡುತ್ತೆ, ನಮ್ಮ ಅಣ್ಣ ಸಿ ಎಂ ಆಗ್ಬಿಡ್ತಾನೆ, ನಾನು ಹೋಮ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ರೆ ಯಾಕೋ ನೋಡಿದ್ರೆ ಇರೋದು ಗುಂಜ್ಕೊಂಡು ಹೋಗಂಗ್ ಕಾಣಿಸ್ತಾ ಐತೆ. ಡೋಂಟ್ ಶೌಟ್. ನಾನು ತಲೆ ಮೂಡಿಸಿ ಕೆಲಸ ಮಾಡೋನು ಅಂತ ಗೊತ್ತು ತಾನೆ. ನಂದೇನ್ ತಪ್ಪಿಲ್ಲ ಸರ್, ನಾನು ಯಾರ ಹತ್ರ ಕೈ ಹೊಟ್ಟೆ ಅಂತ ತಗೊಂಡಿಲ್ಲ. ಮಾತ್ರ ಅಡ್ರೆಸ್ ಗೊತ್ತು ಸರ್, ನೆಲಮಂಗಲ ರೋಡು, ಮಯೂರ ಗೌರ್ಮೆಂಟ್ ಗೆಸ್ಟ್ ಹೌಸ್. ಹೋಗ್ತಿರೋದು ಸಮಾಧಿ ಕಟ್ಟೋಕೆ. ಕುಮಾರ ಸರ್ ಗೊತ್ತಾಯ್, ಯು ಸ್ಟೇ ಹಿಯರ್. ಜೊತೆಗೆ ನಾನು ಬರಲಾ? ಶಸ್ತ್ರ ಕೊಡೋನು ಇವನು, ಸಾಯಿಸೋನು ನಾನು, ಸಾಯೋನು ಅವನು, ನಾಲ್ಕನೇವನು ಯಾಕೆ? ಹೆಣ ಹೊರಕ ಅಲ್ಲ ಭಕ್ಷ್, ನಿನಗೆ ಗೊತ್ತಿಲ್ವಲ್ಲ ಅದಕ್ಕೆ ಹೇಳಿದೆ. ಏನಮ್ಮ? ಒಂದು ನಿಮಿಷ ಬನ್ನಿ, ಕೋರ್ಟ್ಗೆ ಲೇಟ್ ಆಗುತ್ತೆ, ಬೇಗ ಬನ್ನಿ. ಯುವರ್ ಆನರ್, ಎ ಸಿ ಪಿ ಸತ್ ನಂತರ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಒಬ್ಬ ಗಂಡಾಗಿ ಆಕೆಯನ್ನು ಕಳ್ಕೊಂಡ ದುಃಖದಲ್ಲಿದ್ದೆ. ಆಗ ಕಮಿಷನರ್ ಸಾಹೇಬರು, ಡಿ ಐ ಜಿ ಪಾಟೀಲ್ರು ಹಾಗೂ ಅಲ್ಲಾಬಕ್ಸ್ ನಮ್ಮ ಮನೆಗೆ ಬಂದರು. ನಿನ್ನಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಆಗಬೇಕಾಗಿದೆ, ಅದಕ್ಕೆ ಒಂದು ವಾರ ರಜಾ ಹಾಕು ಅಂತ ಹೇಳಿದ್ದು. ನಮ್ಮ ಜೈಲಿನಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಕಂಡು ಹಿಡಿಯೋಣ ಅಂದರೆ ನಮ್ಮ ಜೈಲಿಗೆ ಸಂಬಂಧಪಟ್ಟವರು, ಪ್ರಿಸನ್ ಮಿನಿಸ್ಟರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಡೌಟ್ ಇದೆ. ಜೈಲ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ನಾನು ಜೈಲ್ ಒಳಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡೋದು ಸರಿ. ಜನ ಹಾಗೂ ನೀವು ಮೆಂಟಲಿ ಅನ್ಬ್ಯಾಲೆನ್ಸ್ಡ್ ಆಗಿರಿ ಅಂತ ತಿಳ್ಕೊಂಡಿದ್ದಾರೆ. ಇದನ್ನೇ ಅವಕಾಶ ಉಪಯೋಗಿಸಿ ಅಲ್ಲಾ ಭಕ್ಷನ್ ಮರ್ಡರ್ ಮಾಡಿ ಹಿಂದೂ ಮುಸಲ್ಮಾನರನ್ನ ಒಂದು ಮಾಡಿ ಅವ್ರನ್ನ ಭಾರತೀಯರು ಅಂತ ಹೇಳಿದೋನು ನಾನು. ನಾನು ಕೊಲೆ ಮಾಡೋದು ಅದು ಅಲ್ಲಾ ಭಕ್ಷ, ನನ್ನ ಆತ್ಮೀಯ ಕಲೀಗ್ನ. ನಾ ಮಿಸ್ಟರ್ ಅಶೋಕ್, ನೀನು ಈ ಕೆಲಸ ಮಾಡೋಕೆ ಒಪ್ಕೊಳ್ಳದೆ ಹೋದರೆ ನಮ್ಮ ರಾಜ್ಯ ಉಳಿಸೋಕೆ ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಅಷ್ಟೇ ಅಲ್ಲ, ಒಬ್ಬ ಭಾರತೀಯನೂ ಸಿಗೋಲ್ಲ. ಮೈಂಡ್ ಇಟ್. ಹೌದು ಸರ್, ಇದು ರಾಜ್ಯದ ಪ್ರಶ್ನೆ, ಒಪ್ಕೊಳ್ಳಿ ಸರ್. ನೀವು ನನ್ನ ಕೊಂದ್ರೆ ನೀವು ಜೈಲೊಳಗೆ ಹೋಗೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಸಿಕ್ತಾಗುತ್ತೆ. ಇದಕ್ಕೆ ಬೇಕಾದ ಡ್ರಾಮಾನ ಕ್ರಿಯೇಟ್ ಮಾಡೋದು ನಮ್ಮ ಕೈಲಿದೆ ಸರ್. ಸರ್, ದೇಶ ನಮ್ಗೇನು ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೋಸ್ಕರ ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ವಾ ಸರ್? ಅಲ್ಲಾ ಪಕ್ಷ ಹೇಳಿದ್ರಿಂದ ನಾನು ಈ ನಾಟಕ ಆಡೋದಕ್ಕೆ ಒಪ್ಕೊಂಡೆ. ನಾನು ಬಂದ ಕಾರಣ ಯಾರೂ ಗೊತ್ತಾಗದೇ ಇರಲಿ ಅಂತ ಗೌತಮ್ನ ಹುಡ್ಕೊಂಡು ಬಂದ ಹಾಗೆ ನಾಟಕ ಆಡಿದೆ. ಈ ವಿಷಯ ಜೈಲಿನ ಕೆಲವು ಅಧಿಕಾರಿಗಳಿಂದ ಬೇರೆಯವ್ರಿಗೂ ತಲುಪಿತು. ಜೈಲಲ್ಲಿದ್ದ ಒಬ್ಬ ನಿಷ್ಠಾವಂತ ಪಿ ಸಿ ಸಹಾಯದಿಂದ ಅಲ್ಲಿ ನಡೆಯೋ ಅವ್ಯವಹಾರನೆಲ್ಲ ಅಂತಂತ ಕಂಡಿಡಿತಾ ಬಂದೆ. ಆಗ ಎ ಸಿ ಪಿ ಅರುಂಧತಿ ಕೊಲೆಗೂ ಹಾಗೂ ಜೈಲಲ್ಲಿ ನಡೆಯೋ ಅವ್ಯವಹಾರದಿಂದ ಇರೋದು ಒಬ್ಬ ವ್ಯಕ್ತಿ ಕೈವಾಡ ಇಬ್ರಾಹಿಂ ಅಂತ ಗೊತ್ತಾಯ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ಡಿ ಐ ಜಿ ಪಾಟೀಲ್ರು ಒಂದು ದಿನ ಪ್ರಿಸನ್ ಮಿನಿಸ್ಟರ್ ಮನೆ ಮುಂದೆ ಏನ್ ಅಷ್ಟು ಅರ್ಜೆಂಟ್ ಅಂದ್ರೆ ನಿಂತ್ಕೊಳ್ಳ್ರಿ ಸ್ವಲ್ಪ. ಸೆಕ್ಯೂರಿಟಿ ಇಲ್ಲಿ ಬಾಪ ಇಲ್ಲಿ ಕೈದಿಗಳಿಗೆ ಊಟ ಕೊಡೋ ವ್ಯಾನ್ ಸರ್. ಇಲ್ಲಾಗಿ ಬಂತು ಮಿನಿಸ್ಟರ್ ಸಾಹೇಬರು ಪ್ರತಿದಿನ ತಾವೇ ಊಟ ಮಾಡಿ ಟೆಸ್ಟ್ ಮಾಡಿ ಜೈಲಿಗೆ ಊಟ ಕಳಿಸ್ಕೊಡ್ತಾರೆ ಸರ್. ಸಹಾಯ ಮಾಡೋಣ ಅಂದ್ರೆ ನನ್ನ ಡಿಪಾರ್ಟ್ಮೆಂಟೇ ಬೇರೆ, ನಿನ್ನ ಡಿಪಾರ್ಟ್ಮೆಂಟೇ ಬೇರೆ. ಅದು ನನಗೂ ಗೊತ್ತು. ಈ ಮ್ಯಾಟರ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಡಿಸ್ಕ್ಲೋಸ್ ಮಾಡೋಣ ಅಂದ್ರೆ ಅವ್ರು ಅಲರ್ಟ್ ಆಗ್ಬಿಡ್ತಾರೆ. ಇದರ ಹೊರತಾಗಿ ನನಗೆ ಆ ವಿಷಯದ ಬಗ್ಗೆ ಗೊತ್ತಿರೋದು ಜಸ್ಟ್ 50%. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು ನಾಟ್ ಓನ್ಲಿ ಆಸ್ ಎ ಫ್ರೆಂಡ್ ಬಟ್ ಆಸ್ ಎ ಪೊಲೀಸ್ ಆಫೀಸರ್. ಸೀನಿಯರ್ ಪೊಲೀಸ್ ಆಫೀಸರ್. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾವೆಲ್ಲ ಅಶೋಕ್ ಕುಮಾರ್ ಹತ್ರ ಹೋದ್ವಿ, ಆಮೇಲೆ ನಡೆದಿದ್ದನ್ನ ಈಗಾಗಲೇ ಅಶೋಕ್ ಕುಮಾರ್ ಅವರು ನಿಮ್ಮ ಮುಂದೆ ಹೇಳಿದ್ದಾರೆ. ಮಿಸ್ಟರ್ ಅಶೋಕ್ ಕುಮಾರ್,
The chief wants to know when you can produce Mr. Allah Bucks to the court. You have to produce Marty, sir. Eagle. ಬದುಕಿದ್ದಾರೆಂದು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತುಪಡಿಸಲು ಅಶೋಕ್ ಕುಮಾರ್ ವಿಫಲರಾಗಿರುವುದರಿಂದ ಅಲ್ಲಾ ಬಕ್ಷರನ್ನು ಕೋರ್ಟಿನ ಮುಂದೆ ಹಾಜರುಪಡಿಸುವವರೆಗೂ ಅಶೋಕ್ ಕುಮಾರ್ಗೆ ನೀಡುವ ಶಿಕ್ಷೆಯನ್ನು ಮುಂದುವರೆಸಲು ನ್ಯಾಯಾಲಯವು ಆದೇಶ ನೀಡುತ್ತದೆ. Yes, Mr. Ashok Kumar. You're right. ಇಡೀ ದೇಶ ಸತ್ತಿದ್ರು ನನ್ನ ಯಾರು ಕಂಡಿಡ್ದಿರ್ಲಿಲ್ಲ. ಯು ಆರ್ ದ ಫಸ್ಟ್ ಮ್ಯಾನ್, ಮೇ ಬಿ ದ ಲಾಸ್ಟ್ ಆಲ್ಸೋ. ರಾಜೀವ್ ಗಾಂಧಿನ ಕೊಂದ ಶಿವರಸನ್ನ ಹಿಡಿದಿದ್ದು, ತಂಡೂರಿ ಕೇಸಿನ ಸುಶೀಲ್ ಶರ್ಮಾನ ಹಿಡಿದಿದ್ದು ಕರ್ನಾಟಕ ಪೊಲೀಸ್. ನಮ್ಮಂತವ್ರು ಇರೋದೆ ನಿಮ್ಮಂತ ದೇಶದ್ರೋಹಿ ಹಿಡಿಯೋದಕ್ಕೆ. ನಾಯ್ ಅಶೋಕ್, ನಾಯ್. ನಾನು ದೇಶದ್ರೋಹಿ ಅಲ್ಲ. ನೀನು ಭಾರತ ಮಾತನ ತಾಯಿ ಅನ್ಕೊಂಡು ಹೇಗೆ ಸೇವೆ ಮಾಡ್ತಾ ಇದ್ರು ಹಾಗೆ ನಾನು ನನ್ನ ತಾಯಿರು ನನ್ನ ತೀರ್ಸೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇರೋದು. ತಾಯಿ ಹೆಸರಿನಲ್ಲಿ ದೇಶ ಮಾರೋರನ್ನ ದೇಶ ದ್ರೋಹಿಗಳು ಅಂತೆ, ಇನ್ನೇನು ದೇಶ ಪ್ರೇಮಿಗಳು ಅಂತಾರ? ಅಶೋಕ್, ಎರಡು ದೇಶಗಳ ಮಧ್ಯೆ ಯುದ್ಧ ನಡೆದಾಗ ಎರಡೂ ಕಡೆ ಸೈನಿಕರು ಹೊಡೆದಾಡ್ತಾರೆ. ಆಮ್ ರೈಟ್. ಒಬ್ಬರಿಗೆ ಇನ್ನೊಬ್ರು ಶತ್ರುಗಳೇ ಆದರೂ ಅವ್ರ ದೇಶಕ್ಕೆ ಅವರು ದೇಶ ಪ್ರೇಮಿಗಳು ತಾನೆ. ಹಂಪಿ ವಯಸ್ಸೆ ಹೇ ತುಂಬ ಮೇರಾ ದುಶ್ಮನ್ ಹೋ, ಆದರೂ ನಿನ್ನ ಇಂಟೆಲಿಜೆನ್ಸ್ನ ಮೆಚ್ಚುತ್ತೀನಿ. ನೀನು ನನ್ನ ಜೊತೆ ಬಂದರೆ ದ್ರೋಹದ ಮಾತೇ ಇರೋದಿಲ್ಲ. ವಾಟ್ ಯು ಸೀ, ಈ ಮಾತನ್ನ ಒಬ್ಬ ದೇಶ ಪ್ರೇಮಿ ಹೇಳಿದ್ರೆ ಖಂಡಿತ ಒಪ್ಕೋತಾಯ್ತೆ. ಆದರೆ ನಾನಿರೋದು ದೇಶದ್ರೋಹಿಗಳನ್ನ ಹಿಡಿದು ಕಾನೂನುಗೊಪ್ಸೋ ಕೆಲಸದಲ್ಲಿ, ಅದನ್ನೇ ಮಾಡ್ತೀನಿ. ನಿನ್ನಿಂದ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಮಿತ್ರ ದ್ರೋಹಿ. ಐ ಮೀನ್ ಯು ಹ್ಯಾಡ್ ಕಿಲ್ಡ್ ಯುವರ್ ಫ್ರೆಂಡ್ ಅಲ್ಲಾ ಬಕ್ಷ್. ನಾನು ಸಾಯಿಸ್ತೀನಿ. ನೀನು ಕೊಲ್ಲಿಲ್ಲ, ನಿಂದು ಹೆಸರಿನಲ್ಲಿ ನಾನು ಕೊಂದೆ. ಕಾನೂನಿನ ದೃಷ್ಟಿಲಿ ಈಗ ನೀನು ನಿಜವಾಗ್ಲೂ ಅಪರಾಧಿ. ಹೆಸರು ನಿಂದು, ಹೆಸರು ನಂದು. ಅಷ್ಟೇ ಅಲ್ಲ, ಎ ಸಿ ಪಿ ಅರುಂಧತಿ, ಐ ಮೀನ್ ಯುವರ್ ವೈಫ್, ಅವಳನ್ನ ಕೊಂದಿದ್ದು. ಆದ್ರೆ ಹೆಸರು ಕೌತಮ್. ವೆಪನ್ ಟೀಲಿಂಗ್ ಮಾಡಿದ್ದು ನಾನೇ, ಅದಕ್ಕೆ ಹೆಸರು ಪೊಲಿಟಿಷಿಯನ್ಸ್. ನಾಳೆ ಫಂಕ್ಷನ್ನಲ್ಲಿ ಸಿ ಎಂ ಏನಾದರೂ ಲಿಕ್ಕರ್ನ ಬ್ಯಾನ್ ಮಾಡಿದ್ರೆ ಅವನ್ನು ಮುಗಿಸ್ತೀನಿ. ಆದರೆ ಹೆಸರು ಬಸರು ಎರಡು ನಂದೆ. ದ ಕ್ರೆಡಿಟ್ ಕಮ್ಸ್ ಟು ಮೀ ಓನ್ಲಿ. ಅಶೋಕ್, ಯಾವ ಕಣ್ಣಿಂದ ನನ್ನ ವ್ಯವಹಾರನ ಕಂಡುಹಿಡ್ದಿಯೋ
ಆ ಕಣ್ಣಿಗೆ ಇನ್ನು ಮೇಲೆ ಏನು ಕಾಣಲ್ಲ ಎಕ್ಸೆಪ್ಟ್ ಮೈ ಇಮೇಜ್ ಲೈಕ್ ಯುವರ್ ವೈಫ್. ದೇಶ ದೇಶ ಅಂತ ತಿರುಗಾಡು ನಿನ್ನಂತ ಐ ಪಿ ಎಸ್ ಐ ಎಸ್ ಆಫೀಸರ್ಸ್ ಎಷ್ಟೋ ಜನ ಜೈಲಲ್ಲಿದ್ದಾರೆ. ಈಗ ನಿನ್ನ ಬಿಡಿಸೋಕೆ ಕಮಿಷನರು ಬರಲ್ಲ, ಸಿ ಎಂ ಬರಲ್ಲ. ನೀನೇನಾದ್ರೂ ಗೆದ್ರೆ ನಾಯಿ ಕುತ್ತಿಗೆ ಹಾಕು, ಲೈಸೆನ್ಸ್ ತರ ಒಂದು ಮೆಡಲ್ ಹಾಕ್ತಾರೆ. ಸಾಧನೆ ಮಾಡಿದ್ದು ನಮ್ಮ ಗೌರ್ಮೆಂಟ್ ಅಂತ ಅವ್ರ ಚಪ್ಪಾಳೆ ಹೊಡೆಸ್ಕೊತಾರೆ. Don't shout. I don't like it. Continue. ಅಲ್ಲ ಬಚ್ಚಲಿ, ಕೋರ್ಟ್ಗೆ ಬರೋವಾಗ ಅವ್ರಿಗೆ ಕೊಂದಾಕ್ಬಿಟ್ರು. ಯಾರು ಯಾರು ನನಗ್ ಗೊತ್ತಿಲ್ಲ ಅಯ್ಯ. ಹೀಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಅವ್ರಿಗಂತೂ ಕಳ್ಕೊಂಡಾಯ್ತು. ತಡ ಮಾಡಿದ್ರೆ ಅಶೋಕ್ ಕುಮಾರ್ ಅವ್ರಿಗೂ ಕಳ್ಕೋಬೇಕಾಗತ್ತೆ. ದಯವಿಟ್ಟು ದಯವಿಟ್ಟು ಎಲ್ಲಾದ್ರೂ ಅವ್ರಿಗೆ ಕಾಪಾಡಿ. ಅಶೋಕ್ ಕುಮಾರ್ನ ಇಲ್ಲಿಂದ ಶಿಫ್ಟ್ ಮಾಡದೆ ಒಳ್ಳೇದು ಸರ್, ಯಾಕೆಂದ್ರೆ ಅವ್ನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಸರ್. ಇದೇನಾದ್ರೂ ಜನಗಳು ಗೊತ್ತಾದ್ರೆ ನಮಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಸರ್. ಶಿಫ್ಟ್ ಮಾಡು ಆದ್ರೆ ವಾಪಸ್ ಬರ್ಕೊಡ್ತೀನಿ ಸರ್. ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಸರ್. ಡೋಂಟ್ ಶೌಟ್, ನಾನು ಹೇಳಿದಷ್ಟು ಮಾಡು, ಇಲ್ಲದಿದ್ರೆ ಸಮಾಧಿ ಕಟ್ಬಿಡ್ತೀನಿ. ಓಕೆ ಸರ್. ಸರ್ ಈಗ ಇರೋದು ಒಂದೇ ಒಂದಾರಿ ಸರ್, ಅವನ್ನ ಶಿಫ್ಟ್ ಮಾಡುವಾಗ ಅವ್ನು ನಮ್ಮಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟ, ಅದಕ್ಕೆ ನಾವು ಶೂಟ್ ಮಾಡಿದ್ವಿ ಅಂತ ಹೇಳಿ ತಪ್ಪಿಸ್ಕೊಳ್ಬೋದು ಸರ್. ಡೂ ಇಟ್. ಓಕೆ ಸರ್. ಏಕಾಂಗಿಯಾದರೇನು, ಕರೆಯಾಗಿ ಹೋದರೇನು, ಬಿಡಬೇಡ ಬಿಡಬೇಡ ನಿನ್ನ ಹೋರಾಟ, ಸಾವನ್ನು ನೋವನ್ನು ಇರಲಿ ಹುಡುಕಾಟ, ಹಸುರಾತ್ರ ಸಾಗಿ ಅಡ್ಡು ಆ ಕಾಲದಿಂದ ಉಂಟು, ಬಿಡಬೇಡ ಬಿಡಬೇಡ ನಿನ್ನ ಕರ್ಮಾನ, ಮರಿಬೇಡ ಮರಿಬೇಡ ಆತ್ಮ ಧರ್ಮಾನ, ಕರ್ಮಕ್ಕೆ ಪ್ರಾಣ ನೀಡಿರಿ ಎಂದವರಿ ನಿನಗೆ ಮಾದರಿ, ಎತ್ತಾಗ ಕೀರ್ತಿ ನಿನ್ನದು ಸತ್ತಾಗ ಸ್ವರ್ಗ ನಿನ್ನದು, ಇತಿಹಾಸ ವೀಳೆ ನೀಡಿದೆ ವೀರ ಸೇವಕರಿಗೆ. ನಿನ್ನೆ ಕೇಳ್ತಾ ಇರೋದು ಬಿಡಬ್ಲ್ಯೂ ಎಸ್ ಎಸ್ ಬಿ ದು ಪೈಪ್ ಲೈನ್ ರಿಪೇರಿ ನಡೀತಾ ಇದೆ ಸರ್. ಬೈಪಾಸ್ ಮೇಲೆ ಹೋದ್ರೆ ಮೇನ್ ರೋಡ್ ಸಿಗುತ್ತೆ ಸರ್. ಓಕೆ ಸರ್. Thank you.
ಜನಗಳೇ, ಈ ದಿವಸ ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿವಸ. ಈ ದಿನವನ್ನ ನಾವು ಹಬ್ಬದ ದಿನವಾಗಿ ಆಚರಿಸೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇಂದಿನ ಪೀಳಿಗೆಯವರಿಗೂ ಮುಂದಿನ ಪೀಳಿಗೆಯವರಿಗೂ ದಾರಿದೀಪವಾಗಿರಲಿ ಅಂತ ಅವರು ಕೆಲವು ಆದರ್ಶಗಳನ್ನ ಪಾಲಿಸ್ತಾ ಇದ್ರು. ಅವುಗಳೆಲ್ಲ ನಾವು ಪರಿಪಾಲಿಸೋದ್ರಿಂದ, ಜಾರಿಗೆ ತರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ದಿವಸ ನಾನು ಸಹ ಅಂತಹ ಆದರ್ಶಗಳಲ್ಲಿ ಒಂದು ಅಂಶವನ್ನ ಮೌನದ ಆಚರಣೆಯ ನಂತರ ಜಾರಿಗೆ ತರೋನಿದ್ದೇನೆ. ಇದರಲ್ಲಿ ನೀವು ಸಹ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊತೇನೆ. Thank you.
ಪತ್ನಿ ಮುನಿರಾ ಬೇಗಂ ಅವರ ಪ್ರತ್ಯಕ್ಷ ಸಾಕ್ಷಿಯ ಮೇರೆಗೆ ಅಶೋಕ್ ಕುಮಾರ್ ಅವರು ನಿರಪರಾಧಿ ಎಂದು ತೀರ್ಮಾನಿಸಿ ಮತ್ತೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಮುಂದುವರೆಯುವಂತೆ ನ್ಯಾಯಾಲಯವು ಆದೇಶ ನೀಡಿದೆ. ಥ್ಯಾಂಕ್ ಯು ಸರ್.